நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்ரமராசுரசித்தவந்தியம் நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே தர்மக்ஷேத்ரே குருக்ஷேத்ரே சமவேதாயுத்ஸவஹ மமகாஹ பாண்டவஸ்தைவ கிம குருவத சஞ்சய ஸ்ரீ குருப்யோ நம. பகவந்தன அறிவல்லி நிந்தவரு இத்தாரையோ, ಈ ರೀತಿಯಾಗಿ ಭಗವಂತನ ಶಕ್ತಿ ಸಾಮರ್ಥ್ಯ ವಿಶೇಷಗಳನ್ನೆಲ್ಲ, ವಿಭೂತಿ ಯೋಗವನ್ನೆಲ್ಲ ತಾತ್ವಿಕವಾಗಿ ಯಥಾರ್ಥವಾಗಿ ಅರಿತವರು ಇದ್ದಾರೆಯೋ ಅನ್ನುವುದರ ಬಗ್ಗೆ, ಅಂದರೆ ಬಹಳಷ್ಟು ಗೊಂದಲದ ಗೂಡು ಅವತಾರದ ರೂಪಗಳು ಅಂತ. ಅದರಿಂದ ಮೋಕ್ಷದ ವಿಷಯದಲ್ಲಿ ಬಂದಾಗ ಒಂದು ನಿರ್ಣೀತವಾದ ಗೆರೆ ಇದೆ. ಅವತಾರಾನ್ ಹರೇರ್ಜ್ಞಾತ್ವಾ ನಾವತಾರ ಹರೇಷ್ಟಯೇ ಅಂತ. ಭಗವಂತನ ಅವತಾರಗಳು ಏನು ಹೇಗೆ ಎನ್ನುವುದು, ಯಾವುದು ಅಲ್ಲ ಎನ್ನುವುದು ಸಮರ್ಪಕವಾದ ಒಂದು ಇತಿಹಾಸ ಚಿತ್ರಣ ಚರಿತ್ರೆ ಗೊತ್ತಿರಬೇಕು ಅಂತ. ಅಲ್ಲದೆ ಹೋದಲ್ಲಿ ಅದಕ್ಕೆ ಕೃಷ್ಣ ಹಿಂದೆ ಹೇಳಿದ್ದು, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋವೇತ್ತಿ ತತ್ವತಃ ಅಂತ. ಇವತ್ತು ನಾವು ನೋಡ್ತೇವೆ ಎಲ್ಲಮ್ಮ ಅಂತ ದಾಸರು ಬಹಳ ಚೆನ್ನಾಗಿ ಟೀಕೆ ಮಾಡಿದ್ದುಂಟು. ಎಲ್ಲಮ್ಮ ಎಲ್ಲಮ್ಮ ಅಂತ, ಎಲ್ಲಮ್ಮ ಎಲ್ಲಮ್ಮ ಅಂತ. ಆದರೆ ಆ ದಾಸರ ಪದಕ್ಕೂ ಅರ್ಥ ಯಾರಿಗೆ ಗೊತ್ತಿಲ್ಲ, ಅದರ ಕಥೆಯೂ ಯಾರಿಗೆ ಗೊತ್ತಿಲ್ಲ. ಈ ರೇಣುಕೆ ಜಮದಗ್ನಿಯ ಮಡದಿ ಗಂಧರ್ವನನ್ನು ನೋಡುತ್ತಾ ತಡ ಮಾಡಿದ್ಲು, ಅಷ್ಟು ಎಲ್ಲರಿಗೂ ಗೊತ್ತು. ತಡ ಮಾಡಿದ ಬಳಿಕ ಮನೆಗೆ ಬಂದಾಗ ಜಮದಗ್ನಿ ಸಿಟ್ಟಾಗಿ ಕೊಲ್ಲಲು ಹೇಳಿದ, ಯಾರು ಕೊಂದಿಲ್ಲ. ಪರಶುರಾಮ ಕೊನೆಯ ಮಗ ಜಮದಗ್ನಿ ಹೇಳಿದ್ದು ಮಾಡಿದ, ಕೊಲ್ಲು ಅಂದರೆ ಕೊಂದುಬಿಟ್ಟ. ಅಲ್ಲಿ ಇಷ್ಟು ಕತೆ ಇರುವುದು. ಈ ಕಥೆಯಲ್ಲಿ ಒಂಚೂರು ಮಸಾಲೆ, ಆ ಕೊನೆಯ ಘಟ್ಟದಲ್ಲಿ ಒಂಚೂರು ಮಸಾಲೆ. ಪರಶುರಾಮಯ್ಯನ್ನು ಕೊಲ್ಲಿಕ್ಕೆ ಹೋದ, ಆ ಕೊಲ್ಲುವ ಹೊತ್ತಿನಲ್ಲಿ ಒಂದು ಹೆಂಗಸು ತಡದ್ಲಂತೆ. ನೀ ಇವತ್ತಿನ ಮನೆ ಇದ್ದಾಗೆ ಕಥೆಕಾರನಿಗೆ ಪಕ್ಕದ ಮನೆಯ ಹೆಂಗಸು ಬರುವುದು ಅದೆಲ್ಲ ಶುರುವಾಗಿದೆ. ಆ ಜಮದಗ್ನಿ ಆಶ್ರಮದಲ್ಲಿ ವ್ಯವಸ್ಥೆಯೇ ಇಲ್ಲ. ಎಲ್ಲಿಯೋ ಯಾರೋ ಹೇಗೋ ಪಕ್ಕದ ಆಶ್ರಮದವರು ಇತ್ತಣ ಆಶ್ರಮಕ್ಕೆ ಬರುವುದೇ ಇಲ್ಲ. ಆಶ್ರಮಕ್ಕೇನು ನಮ್ಮ ಜಾಗ ನಿಮ್ಮ ಜಾಗ ಡಿಕ್ಲರೇಷನ್ ಹಾಗಿಲ್ಲೇ ಇಲ್ಲ. ಏಕಾಂತವಾಗಿ ಎಲ್ಲಿರಲಿಕ್ಕೆ ಸಾಧ್ಯ ಉಂಟು ಅದು ಆಶ್ರಮ. ಏಕಾಂತ ಅಂದರೆ ಒಬ್ಬನೇ ಇರಲಿಕ್ಕೆ ಸಾಧ್ಯ ಆಗುವುದು ಅಂತ. ಹತ್ತಿರ ಹತ್ತಿರ ಗುಡಿಸಲು ಕಟ್ಟಿದ್ದರದು ಹಳ್ಳಿ ಅಲ್ಲ ಅದು. ಅದರಲ್ಲಿ ಯಾರಿಲ್ಲ. ಆದರೆ ಈ ಕಥೆಗಾರ ಏನು ಮಾಡಿದ, ಮಧ್ಯೆಯಲ್ಲಿ ಒಂದು ಹೆಂಗಸನ್ನು ತಂದ. ಆ ಹೆಂಗಸು ತಡೆಯಿತು, ತಡೆದಾಗ ಅದನ್ನು ಕಡ್ದ. ಅದನ್ನು ಕಡ್ದ ನಂತರ ಮತ್ತೆ ಪರಶುರಾಮ ರೇಣುಕೆಯನ್ನು ಕಡ್ದ. ಅದು ತಡೆಯಲಿಕ್ಕೆ ಬಂದಿದೆ, ಆದ್ದರಿಂದ ಅದರ ತಲೆಯನ್ನು ಕಡ್ದ, ತಾಯಿಯ ತಲೆಯನ್ನು ಕಡ್ದ. ಆ ಬಳಿಕ ಯಜ್ಜಮದಗ್ಗಿನ ಕೇಳುತ್ತಾನೆ, ಏನು ಬೇಕು ನನಗೆ? ನನ್ನ ಅಮ್ಮ ಬದುಕಬೇಕು, ನನ್ನ ತಮ್ಮಂದಿ ಅಣ್ಣಂದಿರು ಸಹ ಜೀವ ಪಡೆಯಬೇಕು. ಆಯಿತು ಅಂದ ಜಮದಗ್ನಿ. ಆಯಿತು ಅಂದಾಗ ಪರಶುರಾಮ ತಲೆಯನ್ನು ಸಿಕ್ಕಿಸಿದ. ಯಾವ ತಲೆ ಸಿಕ್ಕಿಸಿದ? ಆ ಹೆಂಗಸಿನ ತಲೆ ಸಿಕ್ಕಿಸಿದ. ರೇಣುಕೆಯ ತಲೆಯನ್ನು ಸಿಕ್ಕಿಸಬೇಕಿತ್ತು ಮುಂಡಕ್ಕೆ, ಅಮ್ಮನ ಉದ್ಧಾರಕ್ಕೆ. ಅವ ಸಿಕ್ಕಿಸಿದ್ದು ಆ ಬೇರೆ ಹೆಂಗಸಿನ ತಲೆಯನ್ನು. ಆ ಹೆಂಗಸು ಬದುಕಿತು, ಅದೇ ರೇಣುಕಾಮ್ಮ ಎಲ್ಲಮ್ಮ ಎಲ್ಲ. ಅದು ಯಾರದ್ದೋ ತಲೆ, ಆದ್ರಿಂದ ಅದು ಎಲ್ಲಮ್ಮ, ಅದು ರೇಣುಕೆ ಅಲ್ಲ. ನಮಗೆ ಕತೆ ಹೇಳಲಿಕ್ಕೆ ಸುಲಭ ಆಯಿತು, ಎಲ್ಲಮ್ಮಂತೂ ಜಾತ್ರೆ ಮಾಡಲಿಕ್ಕೆ ಸಿಕ್ಕಿದ್ಲು. ಆದರೆ ರೇಣುಕೆ ಕತೆ ಏನು, ಜಮದಗ್ನಿಯ ಪರಿಸ್ಥಿತಿ ಏನು? ಆ ಹೆಣ್ಮಗಳು ಬದುಕಿದ ನಂತರ ಜಮದಗ್ನಿಯೊಟ್ಟಿಗೆ ಬದುಕಬೇಕೋ ಬೇಡವೋ? ಇವನಿಗೊಂದು ರೇಣುಕೆ ತನ್ನ ಅಮ್ಮನ ಪರಿಚಯ ಇಲ್ವಾ ತಲೆ ಸಿಕ್ಕಿಸುವಾಗ? ಹೀಗೆ ನಾವು ಯದ್ವಾ ತದ್ವ ದೇವರ ಬಗ್ಗೆ ಅತಾತ್ವಿಕವಾದ ಪ್ರಚಾರದಲ್ಲಿ ನಿಂತಿದ್ದೇವೆ ಅನ್ನೋದು ಹೇಳಲಿಕ್ಕೆ ಕೃಷ್ಣ ಏತಾಂ ವಿಭೂತಿಂ ಯೋಗಂಚ ಅಂದ. ನಾವು ಪರಶುರಾಮನಲ್ಲಿ ಹೀಗೆ, ರಾಮನಲ್ಲಿ ಮತ್ತೊಂದು, ಗರ್ಭಿಣಿಯಾದ ಸೀತೆಯನ್ನು ತೊರೆದ ಅನ್ನುವಲ್ಲಿ ಒಂದು ದೊಡ್ಡ ಗಲಾಟೆ, ಕೃಷ್ಣದಲ್ಲಿ ಅಂತೂ ಇದ್ದೇ ಇದೆ. ಹೀಗೆ ಎಲ್ಲ ಅವತಾರಗಳಲ್ಲಿ ನಾವು ಯಾವುದೋ ರೀತಿಯಾದ ಭಗವಂತನ ದರ್ಶನದಲ್ಲಿ, ದತ್ತಾತ್ರೇಯ ಕಪಿಲ ಯಾವನೇ ಆಗಲಿ, ಹೀಗಾಗಿ ಅದನ್ನು ಕೃಷ್ಣ ಈ ರೀತಿಯಾಗಿ ನಿನ್ನ ಅರಿವನ್ನು ಚೆನ್ನಾಗಿ ತಿಳಿದವರು ಇದ್ದಾರೆಯೋ
ಅನ್ನುವುದು ಸಂಶಯ ಅಂತ ಆಗಿಬಿಟ್ರೆ ಅದಕ್ಕೆ ಅರ್ಜುನನಿಗೆ ಅದರ ಪ್ರತ್ಯಯಕ್ಕೆ ಹೇಳ್ತಾನೆ ಇಲ್ಲಯ್ಯ ಇದ್ದಾನೆ ಅಂತ. ಅಹಂ ಸರ್ವಸ್ಯ ಪ್ರಭವಃ ಮತ್ತಂ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಾ. ಬೇಕಾದಷ್ಟು ಜನರು ನನ್ನ ಯಥಾರ್ಥವಾದ ಅರಿವು ಸಂಪಾದನೆ ಮಾಡಿದವರು ಇದ್ದಾರೆ ಅಂತ. ಅವರ ಉಪಾಸನೆ ಕ್ರಮ ಹೀಗಿದೆ ಅಂತ. ನಾನೇ ಎಲ್ಲದರ ರುವಾರಿಯು ಅನ್ನುವ ಸ್ಪಷ್ಟವಾದ ಎಚ್ಚರ ಅವರಲ್ಲಿದೆ. ಆ ಎಚ್ಚರಕ್ಕೆ ಬೇಕಾಗಿರತಕ್ಕಂತಹ ಎರಡು ವಸ್ತು ಪ್ರಧಾನವಾಗಿ, ಒಂದು ಅರಿವು, ಇನ್ನೊಂದು ವಿಶ್ವಾಸ. ನಮಗಿವತ್ತು ಅರಿವು ಇದ್ದಲ್ಲಿ ನಂಬಿಕೆ ಇಲ್ಲ, ನಂಬಿಕೆ ಇರುವಲ್ಲಿ ಅರಿವಿಲ್ಲ. ಇದು ಎರಡರ ಸಂಬಂಧವೇ ಕೃಷ್ಣನ ಗೀತೆ. ಚೆನ್ನಾಗಿ ಗೊತ್ತಿದ್ದವ ಯಾವುದರ ಮೇಲೆಯೂ ನಂಬಿಕೆಯನ್ನಿಟ್ಟುಕೊಳ್ಳುವುದಿಲ್ಲ. ಅವನಿಗೆ ಚೆನ್ನಾಗಿ ಪಾಂಡಿತ್ಯ ಇದೆ, ಅದರದ್ದು ಉಪಯೋಗಕ್ಕೆ ಬರ್ತಾ ಇಲ್ಲ. ಆದ್ರಿಂದ ಅವನೊಬ್ಬ ರೀತಿಯ ಒಣ ವಿದ್ವಾಂಸ, ಶುಷ್ಕ ಪಾಂಡಿತ್ಯ ಅವನದ್ದು. ಇನ್ನೊಬ್ಬ ಬಹಳ ಚೆನ್ನಾಗಿ ದುಡಿಯುತ್ತಾನೆ, ಬಹಳ ಪ್ರೀತಿಯಿಂದ ಕೆಲಸ ಮಾಡುತ್ತಾನೆ, ಧರ್ಮಾಚರಣೆಯಲ್ಲಿ ಅದ್ಭುತವಾದಂತಹ ಅವನಿಗೆ ಪ್ರವೇಶ ಇದೆ. ಆದರೆ ಒಂದು ಚೂರು ಅದರ ಒಳಹರವು ಗೊತ್ತಿಲ್ಲ ಅವನಿಗೆ, ವಿಷಯವೇ ಗೊತ್ತಿಲ್ಲ. ಆದರೆ ಮಾಡ್ತಾನೆ ಇದ್ದಾನೆ. ಅವನಿಗೆ ಮೂಢವಾದ ನಂಬಿಕೆ, ಮೂಢ ಅಂದರೆ ಜ್ಞಾನ ಇಲ್ಲದ, ಏನೂ ಗೊತ್ತಿಲ್ಲದ. ಅವನಿಗೆ ಕ್ರಿಯಾಶೀಲತೆ, ಕೆಲಸದಲ್ಲಿ ತಂದಿದ್ದಾನೆ ಆದರೆ ಎಂತ ಗೊತ್ತೇ ಇಲ್ಲ. ಅದನ್ನ ಮೂಢ ನಂಬಿಕೆಯೂ ವ್ಯರ್ಥ, ಶುಷ್ಕ ಪಾಂಡಿತ್ಯವೂ ವ್ಯರ್ಥ. ಇದರ ಎರಡರ ಸಮಾವೇಶ ಕೃಷ್ಣ ಇಲ್ಲಿ ಮಾಡಿದ. ಬುಧಾಹ ಭಾವ ಸಮನ್ವಿತ, ಭಾವೋ ಭಕ್ತಿಶ್ಚ ಭಜನಂ ತದ್ವಾನ್ ಭಾವುಕ ಉಚ್ಯತೆ ಅಂತ ಕೋಶಕಾರರು ಭಾವಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಕೊಟ್ಟಿದ್ದಾರೆ. ಅದರಿಂದ ಭಾವವುಳ್ಳವ, ಭಾವುಕರಾಗಿ ಹೇಳುವುದೆಲ್ಲ ಹಾಗೆ, ಅವನು ಭಾವುಕರಿದ್ದಾರೆ ಅಂದರೆ ಭಾವ ಅಂದರೆ ಭಕ್ತಿ. ಭಗವಂತನ ಮೇಲೆ ಅನ್ಯಾದೃಶ್ಯವಾದ ವಿಶ್ವಾಸ, ರಕ್ತಿ, ಆಸಕ್ತಿ, ಪ್ರೀತಿ, ಸ್ನೇಹ ಎಲ್ಲವೂ ಎಲ್ಲ ಮುಖದ್ದು. ಸರ್ವಮುಖದ ಭಕ್ತಿಯನ್ನು ಹೇಳುವಾಗ ಶಬ್ದಗಳು ಬೇರೆ ಬೇರೆ ಬರ್ತವೆ. ಅದರಿಂದ ಒಂದು ಕಡೆಯಲ್ಲಿ ದೃಢವಾದ ವಿಶ್ವಾಸ, ಮುಂದೆ ಹೇಳ್ತಾನೆ ಕೃಷ್ಣ ಯೋ ಶ್ರದ್ಧಾ, ಹಿಂದೆ ಹೇಳಿದ್ದ ಶ್ರದ್ಧಾವಾನ್ ಲಭತೆ ಅಂತ. ಶ್ರದ್ಧೆಯ ಧರ್ಮ ಮಾಪ್ನೋತಿ, ಶ್ರದ್ಧೆಯ ಅರ್ಥಂ ಜಾಪನೀಯಾತ್, ಶ್ರದ್ಧೆಯ ಕಾಮಯೇವಸ್ಯ, ಶ್ರದ್ಧೆಯ ವಿಂದತೆ ಮೋಕ್ಷಂ ಅಂತ. ಶ್ರದ್ಧೆ ಮೇಲಿರತಕ್ಕ ಸ್ಮೃತಿವಾಕ್ಯವೇ ಇದೆ. ಶ್ರದ್ಧೆಯಿಂದಲೇ ಚತುರ್ವಿಧ ಪುರುಷಾರ್ಥಗಳ ಪ್ರಾಪ್ತಿ. ನಮಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಧರ್ಮದ ಮೇಲೆ, ಪರ ಲೋಕಗಳ ಮೇಲೆ, ಕೈಂಕರ್ಯಗಳ ಮೇಲೆ. ನಮಗಾವತ್ತು ವಿಶ್ವಾಸ ಇಲ್ಲದಿದ್ದರೆ ಸಂಶಯಿತವಾದ ಪ್ರವೃತ್ತಿ ಆದರೆ ನಾವು ಏನು ಫಲವನ್ನು ಪಡೆಯುವುದಿಲ್ಲ. ನಮ್ಮ ಪ್ರವೃತ್ತಿಯಿಂದಲೇ ನಮ್ಮಲ್ಲಿ ಸಂಶಯ ಇದೆ ಅನ್ನೋ ಅರ್ಥ ಆಗುತ್ತೆ. ಅದಕ್ಕೂ ಜಾಸ್ತಿ ಗೊತ್ತಿಲ್ಲ ಎನ್ನುವುದು ಗೊತ್ತಾಗುತ್ತೆ. ಆ ಮಾಡಿಕೊಂಡು ಹೋಗುವಾಗಲೇ ಏನು ಗೊತ್ತಿಲ್ಲದೆ ಮಾಡುತ್ತಾರೆ ಅಂತ. ಅದರಿಂದ ಪೆದ್ದುತನದಲ್ಲಿ ಮಾಡಿದ್ರಿಂದ ಲಾಭ ನಾವು ಪರೀಕ್ಷೆ ಮಾಡಲಿಕ್ಕೆ ಇಲ್ಲ, ಕೇಳಲಿಕ್ಕೆ ಇಲ್ಲ, ನಿರೀಕ್ಷೆ ಮಾಡಲಿಕ್ಕೂ ಇಲ್ಲ, ಇಲ್ಲ ಅಂತ ಅರ್ಥ. ಅದನ್ನ ಕೃಷ್ಣ ಬುಧಾಹ ಭಾವ ಸಮನ್ವಿತ ಎರಡು ಹೇಳಿದ. ಅರಿವು ಬೇಕು, ಆ ಅರಿವಿನ ಜೊತೆಯಲ್ಲಿ ಅದು ಹೇಳಿದ ತತ್ವಗಳ ಮೇಲೆ ವಿಶ್ವಾಸವೂ ಇರಬೇಕು. ಈ ವಿಶ್ವಾಸಕ್ಕೆ ಇವತ್ತು ನಮ್ಮಲ್ಲಿ ಏನೂ ಇಲ್ಲ. ನಾವಿವತ್ತು ಭೌತ ವಿಜ್ಞಾನದ ಮೇಲೆ ಅಖಂಡವಾದ ವಿಶ್ವಾಸ ಇಡುತ್ತೇವೆ. ಯಾವನು ಯಾವನು ಎಲ್ಲಿ ಎಲ್ಲಿಯೋ ಯಾವ್ಯಾವುದೋ ಮೂಲೆಯಲ್ಲಿ ಹೇಳಿದ ಯಾವ್ಯಾವುದೋ ಬಗೆಗಳ ಊಹೆಗಳ, ಅವರ ಯೋಚನೆಗಳ ಮಾತುಗಳಿಗೆಲ್ಲ ನಾವು ಇವತ್ತು ಕಣ್ಮುಚ್ಚಿ ಹೋಗ್ತೇವೆ. ಈ ನೆಲದ ಗರ್ಭದಲ್ಲಿ ಇಷ್ಟು ಬಿಸಿ ಇದೆ, ಒಪ್ತೇವೆ ನಾವು. ಇನ್ನೊಬ್ಬರಿಗೆ ಹೇಳುತ್ತೇವೆ ಈ ನೆಲದಡಿಯಲ್ಲಿ ಇಷ್ಟು ಬಿಸಿ ಉಂಟಂದೆ, ನಾವು ಮುಟ್ಟಿ ನೋಡಿದೇವಾ, ಹೋಗಿ ಕೇಳಿದೇವಯ್ಯ. ಹೇಳಿದವನಾದರೂ ಹೋಗಿದ್ದಾರೋ? ಇಲ್ಲ, ಅವರು ಒಂದು ಚೂರು ದೂರ ಹೋಗಿದ್ದಾರೆ. ಯೋಚನೆ ಮಾಡಿಕೊಳ್ಳಿ, ಆ ಚೂರು ದೂರದಲ್ಲಿ ಬರತಕ್ಕಂತಹ ಬಿಸಿ ಏನಿದೆ ಅದನ್ನು ಲೆಕ್ಕ ಮಾಡಿದರು. ಇನ್ನೂ ಚೂರು ದೂರ ಹೋದರು, ಇದಕ್ಕೂ ಅದಕ್ಕೂ ಇರತಕ್ಕ ವ್ಯತ್ಯಾಸವನ್ನು ಹೇಳಿದರು ಬಿಸಿಯದ್ದು. ಮತ್ತೂ ದೂರ ಹೋಗಿ ನೋಡಿದರು, ಅವರಿಗೆ ಸಿಕ್ಕಿತು ಇಷ್ಟಿಷ್ಟು ದೂರ ಹೋದಾಗ ಇಷ್ಟಿಷ್ಟು ಬಿಸಿ ಹೆಚ್ಚಾಗ್ತದೆ ಎನ್ನುವುದು ಸಿಕ್ಕಿದೆ. ಈಗ ಒಂದು 5 ಹಂತ ಹೋಗಿ ನೋಡಿದರು, 1 ಮೈಲು, 2 ಮೈಲು, 3 ಮೈಲು, 4 ಮೈಲು ಹೋಗ್ತಾ ಹೇಳಿದರು. ಪ್ರತಿ ಮೈಲಿಗೆ ಇಷ್ಟು ಬಿಸಿ ಹೆಚ್ಚಾಗ್ತದೆ, ಹಾಗಾದರೆ ಭೂಗರ್ಭಕ್ಕೆ ಮೈಲಿ ಎಷ್ಟುಂಟು ಲೆಕ್ಕ ಮಾಡಿದರು, ಗುಣಿಸಿ ಕೊಟ್ಟರು ಇಷ್ಟು ಬಿಸಿ ಉಂಟು ಅಂತ. ಅದು ನಾನೇ ಹೇಳುವುದು, 10 ಮೈಲಿಗೆ ಆಗುವಾಗ ಸರಿ ನಿಮ್ಮ ಸೂತ್ರ, ಆನಂತರದಲ್ಲಿ ಬಿಸಿ ಚಪ್ಪೆ ಆದರೆ ಎಂತ ಮಾಡೋದು? ಆನಂತರ ಬಹಳ ಥಂಡಿ ಇರುತ್ತದೆ ಹೇಳ್ತೇನೆ, ನಾನೇನು ಹೇಳ್ತೀರಿ? ಆಗ ಏನು ಮಾಡಲಿಕ್ಕೆ ಬರೋದಿಲ್ಲ, ನಮಗೆ ಉತ್ತರ ಕೊಡಲಿಕ್ಕಿಲ್ಲ. ಭೂಗರ್ಭದ ರಚನೆ ಹೇಗಿದೆ ಎಂದು ಯಾರ ಹತ್ರ ಕೇಳುವುದು? ಅದು ಮೊದಲು ಒಂದು ಸುತ್ತು ಮಾತ್ರ ಬಿಸಿ, ಮತ್ತೆ ತಂಪಿರ್ತದೆ, ಹೇಳಿದರೆ ಏನಲ್ಲ ಹೇಳಲಿಕ್ಕೆ ಆಗುತ್ತೆ. ಆದರೆ ಇವತ್ತು ನಾವು ಬದರಿಯಂತಹ ಪ್ರದೇಶದಲ್ಲಿ ನೋಡುತ್ತೇವೆ, ಶೀತಲವಾದಂತಹ ನೀರಿನ ಪ್ರವಾಹ, ಸುತ್ತಮುತ್ತಲೂ ಶೈತ್ಯವಾದ ವಾತಾವರಣ, ಆದರೂ ಒಂದೆರಡು ಕಡೆಯಲ್ಲಿ ಬಹಳ ಬಿಸಿಯಾಗಿರತಕ್ಕ ಬುಗ್ಗೆಗಳು, ನೀರಿನ ಪ್ರಸರಣಗಳು
ನಿರಂತರವಾಗಿ ನಿಲ್ಲದ ಓಘ ಎಲ್ಲಿಂದ ಬರಬೇಕು? ಸಮುದ್ರದ ನಡುವೆ ಗಟ್ಟಿಮುಟ್ಟಾದ ಬಂಡೆ, ಹೆಬ್ಬಂಡೆ, ನಡುಗಡ್ಡೆ, ಆ ಗಡ್ಡೆಯನ್ನು ಕೊರೆದಲ್ಲಿ ಅತ್ಯಂತ ಸಿಹಿಯಾದ ನೀರು, ಕುಡಿಯಲು ಯೋಗ್ಯವಾದ, ಮೀಯಲು ಯೋಗ್ಯವಾದ, ಅಡಿಗೆ ಯೋಗ್ಯವಾದ ಸಿಹಿ ನೀರ ವರಸೆ ಒಸರು ಎಲ್ಲಿಂದ ಬರಬೇಕು? ಸಮುದ್ರದ ಆಳದಲ್ಲಿ, ಗರ್ಭದಲ್ಲಿ, ಅದಕ್ಕೆ ಎಷ್ಟು ಆಳಕ್ಕಿಂತ ನೀವು ಸಿಹಿ ನೀರನ್ನು ಕೊಡಬೇಕು ಯೋಚನೆ ಮಾಡಿ. ನಡುಗಡ್ಡೆಯಲ್ಲಿ ನೀರು ನಮಗೆ ಸಿಗಬೇಕಾದ್ರೆ ಸಮುದ್ರದ ಆಳವೋ, ಅದರ ಇಳಿತವೋ, ಅಲ್ಲಿ ಹರಿಯುವ ಹರವೋ ಅದ್ಭುತ. ಇದನ್ನೆಲ್ಲ ಹೇಳುವುದು ಹೇಗೆ? ಆದರೆ ನಾವು ಭೌತವನ್ನು ಕಣಮುಚ್ಚಿ ನಂಬುತ್ತೇವೆ. ಎಲ್ಲಿಯೋ ಯಾವನೋ ಹೇಳಿದ ಯಾವ ವಿಜ್ಞಾನವನ್ನು, ಇವತ್ತಿರತಕ್ಕ ಬಹಳ ದೊಡ್ಡದಾಗಿರತಕ್ಕ ಈ ವಿಶ್ವ, ಇದು ಒಂದು ಆಕಾಶದಲ್ಲಿ, ಜಾಗದಲ್ಲಿ ಒಂದು ಗೋಳ ಸಂಚರಣ ಮಾಡುತ್ತೆ, ಇನ್ನೆಷ್ಟೋ ಇಂಥದ್ದು ಬೃಹತ್ ಗಾಯಗಳು ಆ ಪ್ರದೇಶಗಳಲ್ಲಿ ಇವೆ ಅಂತ. ಅಂದರೆ ಏಕಕಾಲದಲ್ಲಿಯೇ ಇವತ್ತಿನ ನಮ್ಮ ಬ್ರಹ್ಮಾಂಡವನ್ನು ನಾವೊಂದು ಏನು ಅದ್ಭುತವಾಗಿ ಆಚೀಚೆ ಅಲ್ಲಾಡಿಸಿಕೊಳ್ಳಬಲ್ಲೆವೋ, ಕೈಯಾಡಿಸಿಕೊಳ್ಳಬಲ್ಲೆವೋ, ಅಷ್ಟು ದೊಡ್ಡದಾದ ಬ್ರಹ್ಮಾಂಡವನ್ನು ಇನ್ನೆಷ್ಟೋ ಇರಬಹುದು ಇದೆ ಅಂತಾರೆ. ನಾವು ಮಾತಾಡುವುದಿಲ್ಲ ಅದಕ್ಕೆಲ್ಲ, ಇದೆಲ್ಲ ಬಹಳ ಸುಲಭ, ಇದೇ ಹೇಳಿದರೆ ಒಪ್ಪುವುದು. ಆದರೆ ಇರುವ ಜಗತ್ತನ್ನೇ ಇಲ್ಲ ಹೇಳ್ತಾರಲ್ಲ, ಅದನ್ನೇನು ಮಾಡ್ತೀರಿ ನೀವು? ಅದೊಂದು ಕಷ್ಟವೇ. ಅದೊಂದು ಕಡೆಯಲ್ಲಿ ಹೋಗ್ತೇವೆ ನಾವು, ಹಾಗೆ ಬರೆದ್ರೂ ಮಾತಾಡೋದಿಲ್ಲ ನಾವು. ಈ ಜಗತ್ತೇ ಇಲ್ಲ, ಅವರು ಜಗತ್ತಿನ ಮೂಲ ಏನು ಅಂತ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇತ್ತ ಕಡೆ ವೇದಾಂತಿಗಳು ಜಗತ್ತೇ ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಹಾಗಾದ್ರೆ ಅವ್ರು ಹುಡುಕುದೇನನ್ನು? ಅವ್ರು ಯಾರು? ಹುಡುಕ್ತಾ ಇರುವವ್ರು ಯಾರು? ಅವ್ರು ಎಲ್ಲಿ ಹುಡುಕ್ತಾ ಇದ್ದಾರೆ? ಅವರಿಗೂ ಅರ್ಥ ಆಗುವುದಿಲ್ಲ, ನಮಗೂ ಹೇಳಲಿಕ್ಕೂ ನಾಚಿಕೆ ಆಗುವುದಿಲ್ಲ. ಹೀಗೆಲ್ಲ ಯದ್ವಾ ತದ್ವಾದ ವಿಷಯಗಳಿಗನ್ನೆಲ್ಲ ನಾವು ಏನೋ ದೃಢವಾದ ವಿಶ್ವಾಸದಲ್ಲಿ ನಂಬಿರ್ತೇವೆ. ಆದರೆ ಭಗವಂತನ ಬಗ್ಗೆ ಹೇಳುವಾಗ ಮಾತ್ರ, ಅಂದರೆ ಜೀವಕಣದ ಬಗ್ಗೆ ಹೇಳುವಾಗ ಮಾತ್ರ, ಈ ಜಡಕಣದ ಬಗ್ಗೆ ಏನು ಹೇಳುತ್ತೇವೆ, ಜೀವಕಣದ ಬಗ್ಗೆ ಮಾತಾಡುವಾಗ ಮಾತ್ರ ನಮಗೆ ಜೀವವೇ ಇಲ್ಲ ಆಗ್ತದೆ. ಜಡದಲ್ಲಿ ಕ್ರಿಯೆ ಇಲ್ಲ, ಜಡದಲ್ಲಿ ಜ್ಞಾನ ಇಲ್ಲ. ಇರುವುದಿದ್ದರೆ ಚಿತ್, ಅದು ಜೀವಕಣ, ಎಲ್ಲ ಇರುವುದು ಅದರಲ್ಲಿ, ಅದು ಒಪ್ಪುವುದಿಲ್ಲ. ಹೀಗಾಗಿ ಬುಧಾಹ ಭಾವ ಸಮನ್ವಿತ ಎನ್ನುವಲ್ಲಿ ನಮ್ಮ ಭಾವ ಎನ್ನುವುದು, ಅದು ಸ್ವಭಾವ ಎನ್ನುವುದು ಹೇಗಿದೆ ಅಂತ ಕೊಟ್ಟ. ನಮ್ದು ಇವತ್ತು ಪ್ರಭಾವದ ಕೆಲಸ ಅಷ್ಟೇ, ಯಾರೋ ಹೇಳಿದ್ರು ಹೇಳುವುದು, ನಾವು ಎಲ್ಲಿಯೋ ಇದೆ ಹೇಳುವುದು. ನಮ್ಮದೇ ಆಗಿರತಕ್ಕ ಅಂತರಂಗದಿಂದ ಅರ್ಥ ಹಾಕಿಕೊಂಡ ಒಳಜ್ಞಾನದಲ್ಲಿ ಹರವಿ ನಿಂತ ಯಾವ ಸಂಗತಿಗಳು ನಮಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಂದ ಕೃಷ್ಣ ತನ್ನ ಬಗ್ಗೆ ಅರಿತವರು ತಾತ್ವಿಕರು ಅನ್ನುವಲ್ಲಿ ಅವರು ಯಾವುದೇ ರೀತಿಯಾದ ಹೊರಗಿನ ಎರವಲು ಪದಾರ್ಥಗಳಿಂದ ಭಗವಂತನ ಅಸ್ತಿತ್ವಕ್ಕೋ ಅವನ ಶಕ್ತಿ ಸಾಮರ್ಥ್ಯಕ್ಕೋ ಅವರು ಬೆಂಬಲ ಕೊಟ್ಟದ್ದು ಅಲ್ಲ, ಅದನ್ನು ಹೇಳಿಕೊಂಡು ಬಂದದ್ದು ಅಲ್ಲ. ಅಂತರ್ದರ್ಶನದಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರಿದ್ದಾರೆ ಇರ್ತಾರೆ ಅಂತ ಅವನು ಪುರಾವೆ ಕೊಡ್ತಾ ಇದ್ದಾನೆ ಕೃಷ್ಣ, ಅದನ್ನು ಬೆಳೆಸಿದ. ಅದರಿಂದ ಹಿಂದೆ ಹೇಳಿದ್ದವನು ಯುಜ್ಯತೆ ಅಂತ ಅಂದತ್ತು, ಯೋಗೇನ ಯುಜ್ಯತೆ ಅಂತ. ಸೊ ಅವಿಕಂಪೇನ ಯೋಗೇನ ಯುಜ್ಯತೆ ಅಂತ. ಅವನು ಆ ರೀತಿಯಾದ ದೃಢವಾದ ವಿಶ್ವಾಸದಲ್ಲಿ ಭಗವಂತನ ಸಂಪರ್ಕವನ್ನು ಸಾಧನೆ ಮಾಡ್ತಾನೆ. ಯಾವತ್ತು ಭಗವಂತ ಮನಸ್ಸಿನ ಅಂತರಂಗದಲ್ಲಿ ಬಂದು ಸಿಕ್ಕಿಬಿಡುತ್ತಾನೆ, ಆಗ ಯೋಗಿಗೆ ಭಗವಂತನ ದರ್ಶನ ಸಾಧ್ಯ ಆಗುತ್ತೆ, ಕಾಣುವ ವ್ಯವಸ್ಥೆ ಬರುತ್ತೆ. ಇದನ್ನು ಹೇಳಲಿಕ್ಕೋಸ್ಕರ ಕೃಷ್ಣ ಬುಧಾಹ ಮತ್ತು ಭಾವ ಸಮನ್ವಿತ, ಒಂದು ಕಡೆಯಲ್ಲಿ ಜ್ಞಾನ, ಇವತ್ತು ಸಂಪಾದನೆ ಮಾಡಿದ ಜ್ಞಾನ ಪೂರ್ತಿ ಅದು ಪುಸ್ತಕದ ಜ್ಞಾನ, ಅದು ಗುರುಪದಿಷ್ಠವಾದ ಜ್ಞಾನ, ಅದು ಪ್ರಾಕೃತವಾದ ಜ್ಞಾನ, ಅದು ಶಾಬ್ದಿಕವಾದಂತಹ ಪ್ರಪಂಚ, ಅದರ ಆಚೆಗೆ ಇರತಕ್ಕ ಜ್ಞಾನದಿಂದ ಒಳ ಸಾಧನೆಯಲ್ಲಿ ಕಾಣತಕ್ಕಂತಹ ವಸ್ತು ಅದು ಭಗವಂತ, ಅಲ್ಲಿ ಬರತಕ್ಕಂಥ ಎಚ್ಚರ ಅದು ಅಪರೋಕ್ಷ ಜ್ಞಾನ, ಅದು ಭಗವಂತನ ಎಚ್ಚರ ವಾಸ್ತವವಾಗಿ ಸತ್ಯಸಂಗತಿ. ಈ ರೀತಿಯಾಗಿ ತಿಳಿಸ್ಲಿಕ್ಕೋಸ್ಕರ ಕೃಷ್ಣ ಬುಧಾಹ ಅಂದ, ಭಾವ ಸಮನ್ವಿತ ಅಂದಾನೆ. ಒಳಗಿನಿಂದ ಭಗವಂತನ ದರ್ಶನಕ್ಕೆ ಸಮನ್ವಿತರಾದವರು ಮಾತ್ರವೇ ನನ್ನ ಬಗ್ಗೆ ಚೆನ್ನಾದ ಅರಿವನ್ನು ಮಾಡಿಕೊಳ್ಳುತ್ತಾರೆ, ನಾನು ಯಾರು ಅಂತ ಹೇಳುತ್ತಾರೆ ಅಂತ. ಇಲ್ಲಿ ಒಂದು ಬಹಳ ಸುಂದರವಾದ ನಡೆಯೂ ಉಂಟು ಕೃಷ್ಣನ ವಾಕ್ಯದಲ್ಲಿ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಉಗಮನು, ಉತ್ಪತ್ತಿ ಸ್ಥಾನನು, ಎಲ್ಲದಕ್ಕೂ ಕಾರಣನು, ಮತ್ತ ಸರ್ವಂ ಪ್ರವರ್ತದೆ, ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ, ಎಲ್ಲವೂ ನಡೆಯುತ್ತದೆ. ಇತಿ ಮತ್ವ, ಈ ರೀತಿಯಾಗಿ ತಿಳಿದು ಯಾರು ಭಜಂತೆ ಉಪಾಸನೆ ಮಾಡ್ತಾರೋ ಅವರು ಬುಧಾಹ, ಅವರು ಭಾವ ಸಮನ್ವಿತಾಹ, ಅವರು ನಿಜವಾದ ಅರಿವು ಉಳ್ಳವರು, ಅವರು ನಿಜವಾಗಿ ಭಕ್ತಿಯ ಸಂಪನ್ನರು. ಇಲ್ಲಿ ಮಾಂ ಶಬ್ದ ಒಂದು ಇಲ್ಲದೆ ಹೋದರೆ
ಬಹಳ ದೊಡ್ಡ ತೊಂದರೆ ಆಗ್ತಿತ್ತು ನಮಗೆ ಸಿದ್ಧಾಂತದಲ್ಲಿ. ಕೃಷ್ಣ ಇಲ್ಲಿ ಮಾಂ ಹಾಕಿದ, ನನ್ನನ್ನು ಭಜಂತೆ ಅಂದ. ಇದೇ ಇಡೀ ಸಂದೇಶದಲ್ಲಿ ಇರತಕ್ಕಂತಹ ಮುಕುಟಪ್ರಾಯವಾದ ಶಬ್ದ ಮಾತು. ಇಲ್ಲಿ ಹೀಗಿದೆ ನೋಡಿ, ಇತಿಕರಣ ಹಾಕಿದ್ದರಿಂದ ಆಗುವ ಗೊಂದಲದು. ನಾನು ಅನುವಾದ ಮಾಡ್ತಾ ಇದ್ದೇನೆ, ನಾನು ಎಲ್ಲದರ ಸೃಷ್ಟಿಕರ್ತೃ, ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ ಎಂದು ಯಾರು ಉಪಾಸನೆ ಮಾಡ್ತಾರೋ ಅವರು ಬುದ್ಧಿಮಂತರು, ಅವರು ಒಳ್ಳೆಯ ಭಾವವುಳ್ಳವರು. ಈಗೇನಾಯ್ತು ಅರ್ಥ? ನಾನು ಎಲ್ಲದರ ಸೃಷ್ಟಿಕರ್ತೃ, ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ ಎಂದು ಯಾರು ಭಜಿಸುವರೋ, ಉಪಾಸನೆಗೈಯುವರೋ ಅವರು ನಿಜವಾಗಿ ತಿಳಿವಂತರು ಅಂತ ಅರ್ಥ ಆಯಿತು. ಅಂದರೆ ನಾನು ಅಂತ ಅಲ್ಲಿ ಯಾರು ಅಂತ ಇಲ್ಲ. ಈ ಗೆರೆಯನ್ನು ಎತ್ತಿ ಹೇಳಿದ್ರೆ ಇನ್ನೊಬ್ಬರಿಗೆ, ನಾನು ಎಲ್ಲವನ್ನು ಸೃಷ್ಟಿ ಮಾಡುವುದು, ನನ್ನಿಂದಲೇ ಎಲ್ಲ ಆಗುತ್ತೆ ಅಂತ ಯಾರು ತಿಳ್ಕೊಳ್ತಾರೆ ಅವರು ಬುದ್ಧಿವಂತರು ಅಂತ ಹೇಳಿದಾಗಾಯಿತು. ಅಂದರೆ ಪ್ರತಿಯೊಬ್ಬರೂ ನಾನೇ ನಾನೇ ಅಂತ ಆಗ್ತಾ ಉಂಟು. ಅದಕ್ಕೆ ಕೃಷ್ಣದು ಅರ್ಥ ಬಾರದಂತೆ ಮಾಡಿದ ಒಂದೇ ಒಂದು ಮಾಂ ಶಬ್ದ ಹಾಕಿ ಆ ಅಂಕುಶವನ್ನು ಎಳೆದೀಚೆ ತಂದ, ತಲೆ ಹರಟೆ ಈಚೆ ಬಾ ಅಂದ. ಕಿವಿ ಎಳೆದು ಹೇಳಿತಾನವನು, ನಾನು ಎಲ್ಲದರ ಒಡೆಯ, ನಾನು ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ ಎಂದು ಯಾರು ನನ್ನನ್ನು ಪೂಜೆ ಮಾಡುತ್ತಾರೋ ಅವರು ತಿಳಿದವರು ಅಂದ. ಆದರೆ ಕೃಷ್ಣ ನಾನು ಅಂತ ಹೇಳುತ್ತಾ ಇದ್ದಾನೆ, ವ್ಯಕ್ತಿ ಜೀವನನ್ನು ಹೇಳುತ್ತಾ ಇಲ್ಲ, ದೇವನನ್ನು ಹೇಳುತ್ತಾ ಇದ್ದಾನೆ. ಈ ಗುಣಲಕ್ಷಣ ಬಿಡುತ್ತೆ ದೇವರತ್ತು. ಇಲ್ಲದೆ ಹೋದರೆ ಈ ಮಾಂ ಶಬ್ದ ಬಿಟ್ಟು ಅಲ್ಲಿ ಎಲ್ಲಿಯಾದರೂ ತಪ್ಪಿ ಹೋಗಿದರೆ ಉದ್ದೇಶಪೂರ್ವಕವಾಗಿ ಕೃಷ್ಣ ಒಂದೊಂದು ಉಪದೇಶದಲ್ಲಿ ಬರತಕ್ಕ ಒಂದೊಂದು ಶಬ್ದದ ಭಾರ ನೋಡಬೇಕು ನಾವು. ನಾವು ಸಾಹಿತ್ಯ ಪ್ರಪಂಚದಲ್ಲಿ ಹುಡುಕ್ತೇವೆ ಯಾವ ಶಬ್ದ ಅದು ನಮಗೆ ಧ್ವನಿ ಆಗ್ತದೆ ಅಂತ, ಅದು ಇದ್ದರೆ ಎಷ್ಟು ಚೆನ್ನಾಗ್ತದೆ ಅಂತ. ಪಾರ್ವತಿಯ ಮದುವೆಯ ಪ್ರಕರಣಕ್ಕೆ ಬಂದಾಗ ವರನ ಚಿತ್ರ ಮಾಡ್ತಾ ಇದ್ದಾರೆ ಅವರು ಕೂತುಕೊಂಡು. ಶಿವನೇ ಅವನ ವರ ಗೊತ್ತು, ಆದರೆ ಕಾವ್ಯಕಾರರು ಅವನ ಚಿತ್ರನ ಕೊಡ್ತಾ ಕೊಡ್ತಾ ಬರುವಾಗ ಅವನಿಗೆ ಮದುವೆಯಾ ಯಾರಿಗೆ ಅಂದರೆ ಶಿವನಿಗೆ ಅಂತ ಹೇಳಲಿಲ್ಲ, ಅಥವಾ ಮಹಾರುದ್ರದೇವನಿಗೆ ಹೇಳುವುದಿಲ್ಲ, ಈಶ್ವರನಿಗೆ ಹೇಳುವುದಿಲ್ಲ, ಇನ್ಯಾವುದೋ ಶಬ್ದ ಹಾಕದೆ ಕಪಾಲಿಗೆ ಅಂತಾರೆ. ಶಿವ ಹೇಳಿದರು ಚೆನ್ನಾಗಿದ್ದಾನೆ ಅಂತ ಆಗ್ತದೆ, ಮಹಾರುದ್ರ ಅಂದರೂ ದೊಡ್ಡ ಸಂಗತಿ ಆಗ್ತದೆ, ಈಶ್ವರ ಅಂದರೂ ರಾಜ ಒಡೆಯ ಅಂತ ಆಗ್ತದೆ. ಅವ್ರು ಏನು ಮಾಡಿದರು ಶಬ್ದ ಅಂದರೆ ಕಪಾಲಿ ಅಂತಾರೆ. ಕಪಾಲಿ ಅಂದರೆ ಕೈಯಲ್ಲಿ ಬುರುಡೆ ಹಿಡಿದವನು ಅಂತ ಅರ್ಥ, ತಲೆ ಬುರುಡೆ ಕಪಾಲ, ಅದನ್ನು ಹಿಡಿದಿದ್ದಾನೆ ಅಂತ. ಅದು ಯಾಕೆ ಹಿಡ್ಕೊಂಡಿದ್ದಾನೆ ಅಂದರೆ ಅದು ಚಂದ ಅಲ್ಲ, ಚಲುವಲ್ಲ. ಇವತ್ತು ನಾವೆಲ್ಲ ಕಾರಿನಲ್ಲಿ ಎಲ್ಲ ವಾಹನದಲ್ಲಿ ಎಲ್ಲ ತೂಗಾಡಿಸ್ತೇವೆ, ಅಸ್ಥಿ ಪಂಜರಗಳೆಲ್ಲ ಬಂದಿದೆ ಇವತ್ತು, ಎಲುಬು ಅಸ್ಥಿ ಪಂಜರ ಇದು ನಮ್ಮ ಚಿಹ್ನೆಗಳು. ನಾವು ಹೇಗಿರ್ತೇವೆ ಕೇಳಿದರೆ, ನಾವು ಯಾರನ್ನು ಪ್ರೀತಿಸ್ತೇವೆ ಕೇಳಿದರೆ, ನಮಗೆ ದರ್ಶನ ಹೇಗಿರ್ತದೆ ಕೇಳಿದರೆ, ಎಲುಬುಗಳು ದರ್ಶನ ಆಗ್ತವೆ, ನಾವು ಇನ್ನೊಬ್ಬರ ಎಲುಬು ಕಾಣಬೇಕು ಅಂತ ಇಷ್ಟಪಡ್ತೇವೆ, ಅದನ್ನೇ ನೋಡ್ತಾ ಇರ್ತೇವೆ ದಿನನಿತ್ಯ. ಅದನ್ನೆಲ್ಲ ತೂಗ ಹಾಕ್ತಾರೆ ಮನೆಯಲ್ಲಿಯೂ, ಅವರ ಬೀಗದ ಕೀ ಹಿಡಿಯುವ ಗೊಂಚಲಿನಲ್ಲಿಯೂ, ಅವರ ವಾಹನಗಳಲ್ಲಿಯೂ, ಅದೆಲ್ಲ ಜೋತಾಡ್ಲಿಕ್ಕೆ ಶುರುವಾಗಿದೆ. ಹಾಗೆಯೇ ರುದ್ರದೇವ ಅದು ಯಾವತ್ತೂ ರುದ್ರದೇವ ಅದನ್ನು ಇಟ್ಕೊಂಡಿದ್ದಾನೆ ಚಿಹ್ನೆ. ಏನು ಅಂದರೆ ಅವನು ಕಪಾಲ ಇಟ್ಕೊಂಡದ್ದು, ತಲೆಬುರಡೆ ಇಟ್ಕೊಂಡದ್ದು, ಅವನ ಭಿಕ್ಷೆ ಬೇಡಲಿಕ್ಕೆ. ಭಿಕ್ಷೆಯ ಪಾತ್ರೆಗೂ ಅವನಿಗೆ ಗತಿ ಇಲ್ಲ, ಲೋಹದ್ದೋ ಅದು ಇನ್ಯಾವುದೋ. ಅದಕ್ಕೋಸ್ಕರ ಅವನು ಸ್ಮಶಾನದಲ್ಲಿ ಕೂತು ಯಾವುದೋ ತಲೆಬುರಡೆ ತರಿಬೇಕಾಯ್ತು. ಇದು ಗುರುತಿಸ್ತಾನೆ, ಇವನೊಬ್ಬ ಗಂಡು, ಇವ ಈಗ ವರ, ಮದುವೆಗೆ ನಿಂತವ, ಯೋಚನೆ ಮಾಡಿಕೊಳ್ಳಿ ಅಂದರು ಪಾರ್ವತಿ. ಹೀಗೆ ಅದು ಧ್ವನಿ ಶಬ್ದದಲ್ಲಿ ಇರತಕ್ಕ ಒಂದು ಭಾರವನ್ನು ಎತ್ತಿ ಹಿಡಿಯುವುದು. ಆದರೆ ಯಾವುದೂ ಬೇಡ ಹೇಳುವರೆ ದೊಡ್ಡ ಸಂಗತಿಯೇ. ಅದು ಯಾಕೆ ಅವನಿಗೆ, ಅವನು ಊಟ ಮಾಡ್ತಾನೇನು ಅದರಲ್ಲಿ, ನಿತ್ಯೋಪವಾಸಿಗದು ಯಾಕೆ ಬೇಕು? ಆದರೂ ತಮಾಷೆ ಮಾಡಲಿಕ್ಕೆ ಸಾಹಿತ್ಯಕಾರನಿಗೆ ಆ ಶಬ್ದ ತುಂಬ ಭಾರ ಕೊಡುತ್ತೆ. ಹಾಗೆ ಇಲ್ಲಿ ಇಡೀ ಕೃಷ್ಣನ ಈ ಮಾತಿನಲ್ಲಿ ಮಾಂ ಶಬ್ದ ಭಾರಿ ಭಾರ ಕೊಟ್ಟಿದೆ. ನನ್ನ ಉಪಾಸನೆ ಹೇಳುತ್ತಾ ಇದ್ದೇನಂದ, ನಾನು ಅದಕ್ಕೆ ಯಾವತ್ತು ಹೇಳ್ತೇನೆ, ಪ್ರತಿ ಬಾರಿಯೂ ಕೃಷ್ಣ ಮತ್ಕರ್ಮಕೃತ ಮತ್ಪರಮಃ ಮಧ್ಯಾಜಿ ಅನ್ನುವಲ್ಲಿಯೂ, ಆನಂತರ ನನ್ನನ್ನು ತಿಳ್ಕೊಂಡು ಮಚ್ಚಿತ್ತ ಅನ್ನುವಲ್ಲಿ ಎಲ್ಲ ಕಡೆಯಲ್ಲಿ ಇವನು ಹೇಳಲಿಕ್ಕೆ ಕಾರಣ ಯಾಕೆ ಹೇಳಿದರೆ, ಇದು ಒಂದು ಅಭಿಪ್ರಾಯ ಇಲ್ಲಿ ಮೂಟೆ ಕಟ್ಟಿದೆ ಅಂತ ಹೇಳಲಿಕ್ಕೆ. ನನಗೇನು ಇವರಿಗೇನು ಯಾವತ್ತು ನೋಡಿದ್ದರೂ ಕೃಷ್ಣ ನಾನು ನಾನು ಹೇಳುತ್ತಾನೆ ಬ್ರಹ್ಮ ಬೇರೆ ಅಂತ ಅಲ್ಲ, ಕೃಷ್ಣನ ಅಭಿಪ್ರಾಯವೇ ಅದು ಅಂತ ಅದಕ್ಕೆ ಇಲ್ಲಿ ಶ್ಲೋಕದಲ್ಲಿ ಎತ್ತಿ ತೋರಿಸಿದೆ ನಾನು. ಅದು ಒಂದು ಇಲ್ಲದೇ ಹೋದಲ್ಲಿ ಇಡೀ ಶ್ಲೋಕದ ಅಭಿಪ್ರಾಯವೇ ಎಲ್ಲಿಯೋ ಹೋಗ್ತದೆ. ಬ್ರಹ್ಮೈಕ್ಯದ ಅನುಸಂಧಾನಕ್ಕೆ ಅದು ಎಲ್ಲಿಯೋ ವಾಲಿದಾಗೆ ಮುಂದಿನ ಗೆರೆಯಲ್ಲಿ ತಪ್ಪಿ ಹೋಗುತ್ತೆ. ಅಲ್ಲಾದರೂ ಇದಿಲ್ಲದಿದ್ದರೂ ಮುಂದೆ ಸಮಾಧಾನ ಮಾಡಬಹುದು, ಆದರೆ ಮುಂದೆ ನೋಡುವವರಿಗೆ ವ್ಯವಧಾನ ಇಲ್ಲದಿದ್ದರೆ ಸಮಾಧಾನ ಆಗುವುದು ಹೇಗೆ?
ಈ ಒಂದು ಗೆರೆಯನ್ನು ಮಾತ್ರ ಯಾರಾದರೂ ಎತ್ತಿ ಹೇಳಿದರೆ, ಗೀತೆಯ ಪ್ರತಿಯೊಂದು ಸಂದೇಶದ ಗೆರೆಯೂ ನಮಗೊಂದು ದೊಡ್ಡ ಸಂಗತಿ. ಯಾವತ್ತು? ಯಾಕೆಂದರೆ ಎಲ್ಲವೂ ಉಪನಿಷತ್ತು ವಾಕ್ಯಗಳೇ, ಒಂದೊಂದು ಪ್ರತ್ಯೇಕವಾಗಿ ಇಲ್ಲಿ ಜೋಡಿಸಿದ್ದಾರೆಂತ. ಪ್ರತಿ ಸಂಪಿಗೆಯೂ ಅದರದ್ದೇ ಆಗಿರತಕ್ಕ ಒಂದೇ ಬಗೆಯ ಪರಿಮಳ ಇದೆ. ಆದರೆ ಮಾಲೆಗೆ, ಮಾಲೆಗೂ ಪರಿಮಳ ಅದೆಯಾ? ಆದರೆ ಹೆಚ್ಚಿದೆ ಅಷ್ಟೇ, ಪರಿಮಳ ಅದೇ, ಬೇರೆ ಆಗುವುದಿಲ್ಲ. ಪ್ರತಿಯೊಂದೂ ಅಷ್ಟೇ ಪರಿಮಳದ, ಅಷ್ಟೇ ಯೋಗ್ಯತೆಯ, ಅಷ್ಟೇ ಚೆಲುವಿನ ವಸ್ತುವಾದರೂ ಅದು ಮಾಲೆಗೊಂದಿರತಕ್ಕ ಸೊಬಗೆ ಬೇರೆ, ಆ ದ್ರವ್ಯ ರಾಶಿಯೇ ಬೇರೆ. ಅದರಂತೆ ಸಮಗ್ರ ಗೀತೆಯ ಒಂದೊಂದು ಅಷ್ಟೇ ಪ್ರಬುದ್ಧವಾದ ಸಂದೇಶದ ಕನಿ ಉಪನಿಷತ್ತಿನ ಮಾತು ಅದು. ಆದರೆ ಇದನ್ನು ಮಾತ್ರ ಎತ್ತಿ ಹೇಳಿದರೆ, ಅದಕ್ಕೆ ಕೃಷ್ಣ ಹೇಳಿದ, ನಾನು ಅಂತಿಟ್ಟಿದ್ದೇನೆ ಅಂದ. ಮಾಂಬಜಂತೆ ಅಂದ, ಅವನನ್ನೇ ನಾನು ಸರ್ವೋತ್ತಮ ಅಂತ ಹೇಳಿದಾಗಿಲ್ಲ. ನಾನೇ ಕರ್ತೃ ನಾನೇ ಭೋಕ್ತರು ಅಂತ ಅವನಿಗೆ ಬರುವುದಿಲ್ಲ, ಬರಬಾರದು, ಅದಾಗುವುದಿಲ್ಲ ಅಂತ. ಅದನ್ನು ಸೃಷ್ಟಿ ಮಾಡಿದರೆ ಸಾಕು, ದೇವರ ಕತೆ ಮುಗಿಯಿತು. ಮತ್ತೆ ನಾವು ಕಡೆಯಲ್ಲಿ ಕೇಳುವಾಗೆ, ಸೃಷ್ಟಿ ಆಯ್ತಾ ಇದ್ವೋ, ಇನ್ನೂ ಆಗತ್ತೆ, ಆಗಿ ಹೋಗುತ್ತೆ ಅಂತ. ಪ್ರವಾಹ ಕೆಲಸ ಮಾಡುತ್ತೆ, ಧುಮುಕುವುದು ಮುಖ್ಯ, ಅದು ಕೆಲಸ ಮಾಡಿಸುವುದು, ಮುಂದೆ ಎಳ್ಕೊಂಡು ಹೋಗ್ತದೆ. ಆದ್ದರಿಂದ ಇದಕ್ಕೆ ಯಾರ ಪ್ರೇರಣೆ ಬೇಡ. ನೀರಿಗೆ ಹಾರುವುದೊಂದು ಪ್ರೇರಣೆ ನಾವು ಮಾಡಲಿಕ್ಕೆ, ಮತ್ತೆ ದಡ ಸೇರುವುದು ಆಗ್ತದೆ. ಎಲ್ಲಿಯೋ ಪ್ರವಾಹ ಎಲ್ಲಿ ಎಳ್ಕೊಂಡು ಹೋಗ್ತದೆ, ಯಾವುದೋ ಒಂದು ಮರದ ದಿಮ್ಮಿ ಕೊಡ್ತದೆ, ಇನ್ಯಾವುದೋ ಕಡೆಗೆ ಹಾಕ್ತದೆ, ಇನ್ಯಾರೋ ಉದ್ಧಾರ ಮಾಡ್ತಾರೆ, ಏನು ನಡೆದು ಹೋಗುತ್ತೆ ಅಂತ. ಹಾಗೆ ತನ್ನಷ್ಟಕ್ಕೆ ಪ್ರವಾಹವು ಕೆಲಸ, ಪ್ರವಾಹ ಎನ್ನುವುದು ವಾಕ್ಯ ಇಲ್ಲಿ. ಪ್ರವಾಹ ಕೆಲಸ ಮಾಡುತ್ತದೆ ಹೇಳಿದವರು, ವೇಗವು ಕೆಲಸ ಮಾಡಿಸ್ತದೆ ಅಂತ. ನಾವು ಚೆಂಡನ್ನು ಕೆಳಗೆ ಎಸೆಯುವುದು, ಎಸೆದ ನಂತರ ಅದು ನಯವಾದ ಮೈಯನ್ನು ಪಡೆದದ್ದರಿಂದ, ನೆಲವು ನಯವಾಗಿರುವುದರಿಂದ ಅದಕ್ಕೆ ಅನುಗುಣವಾಗಿ ಅದು ಓಡಿತು. ಆ ಓಡ್ಲಿಕ್ಕೆ ಇವನು ಬಿಸಾಡಿದ್ದಲ್ಲ, ಇವನು ಎಸೆದದ್ದು ಮೊದಲು, ಆನಂತರ ಅದು ತನ್ನದೇ ಆಗಿರತಕ್ಕ ವೇಗವನ್ನು ವೃದ್ಧಿಸಿಕೊಂಡು ತನ್ನ ಮೈಯ ಪರಿವರ್ತನೆಯಲ್ಲಿ ನೆಲದ ಅವಕಾಶದಲ್ಲಿ ಅದು ಬಹುದೂರ ಸಾಗಿತು. ಹೀಗೆ ಸಾಗಾಟದಲ್ಲಿ ಇವನದ್ದೇನು ತಂತ್ರ ಇಲ್ಲ, ಹೊಣೆಗಾರಿಕೆ ಇಲ್ಲ, ಪ್ರವೇಶ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಲ ಅಂತ. ಇಲ್ಲಿ ಬರೆಯುವಾಗಲೂ ಮಧುಸೂದನ ಸರಸ್ವತಿಗಳು ಬಹಳಷ್ಟು ಅದ್ವೈತದ ಮೇಲೆ ಭಾರೀ ಭರ ಇದ್ದವರು, ಅವರು ಬರೀತಾರೆ ಮತ್ತಸ್ಸರ್ವಂ ಪ್ರವರ್ತತೆ ಅನ್ನುವಲ್ಲಿ ನನ್ನಿಂದ ಎಲ್ಲಾಗತ್ತೆ ಅಂದರೆ ಮದಂತರ್ಯಾಮಿಣ ಅಂತ ಆಗ್ತಾರೆ. ದೇವರಿಂದ ಎಲ್ಲವೂ ನಡೀದು ಅಂದರೆ ಏನಯ್ಯ? ಒಂದು ಪ್ರಶ್ನೆ, ದೊಡ್ಡ ಸಂಗತಿ ಅದು. ಹಾಗಾದರೆ ನಾವು ಎಂಥದ್ದು ಮಾಡೋದಲ್ವಾ? ನಾವು ಸುಮ್ಮನೆ ಆಗುವ, ಎಲ್ಲರ ಪ್ರಶ್ನೆ ಅದೇ ಇರೋದು. ಎಲ್ಲರೂ ದೇವರು ಮಾಡ್ತಾರೆ ಹೇಳಿದರೆ ಆಯಿತು, ದೇವರೇ ಮಾಡಲಿ. ಮತ್ತು ಅಡುಗೆ ಕೊಣೆಯಲ್ಲಿ ದೇವರು ಅಡುಗೆ ಮಾಡ್ತಾರೆ, ಸಮರ್ಪಣೆ ಎಂತ ತರೋದು? ದೇವರು ಅಡುಗೆ ಕೋಣೆ ಬರ್ತಾರೆ, ದೇವರ ಕೋಣೆಯಿಂದ ಮೇಲೆ ಎದ್ದುಕೊಂಡು ನಾವು ಮಾಡಿ ಇಡುವುದು ಅಂದರೆ ಅದಕ್ಕೆ ಹೇಳ್ತಾರೆ ಮತ್ತಸ್ಸರ್ವಂ ಪ್ರವರ್ತತೆ ಅಂತ ಕೃಷ್ಣ ಹೇಳಿದ. ನನ್ನಿಂದಲೇ ಇಡೀ ಜಗತ್ತು ನಡೆಯುವುದು ಅಂದ. ಹೇಳಲಿಕ್ಕೆ ಸುಲಭ, ನನ್ನಿಂದಲೇ ನಡೆಯುತ್ತೆ ಅಂತ. ಅಜ್ಜಿ ಮನೆಯ ಕೋಳಿ ಇದ್ದಾಗೆ ಅದು ಕೂಗುವಾಗ ಬೆಳಗಾಗುವುದಂದೆ. ಅಜ್ಜಿ ಮನೆಯ ಕೋಳಿ ಕೂಗಿದ್ದರೇನೆ ಬೆಳಗಾಗುವುದು, ಇಲ್ಲಾದರೆ ಬೆಳಗಾಗದೇ ಇರುತ್ತೋ? ಅದು ಎಷ್ಟು ಶಾಶ್ವತ ಕೋಳಿ, ಎಷ್ಟು ವರ್ಷ? ಆದರೆ ಅದಕ್ಕೇನು ಗೊತ್ತು? ಬೋಧ ಇಲ್ಲ, ಅಜ್ಜಿಗೂ ಬೋಧ ಇಲ್ಲ, ಅದಕ್ಕೂ ಬೋಧ ಇಲ್ಲ. ಹಾಗೆ ವಾಸ್ತವವಾಗಿ ಎಲ್ಲವೂ ದೇವರಿಂದ ಆಗುತ್ತೆ ಎಂದು ಕೃಷ್ಣ ಹೇಳುತ್ತಾನೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಅವರು ಸಮರ್ಪಕವಾಗಿ ಅದಕ್ಕೆ ಉತ್ತರ ಕೊಟ್ಟರು. ಭಗವಂತ ಒಳಗೆ ನಿಂತುಕೊಂಡು ಎಲ್ಲವನ್ನೂ ನಡೆಸ್ತಾನೆ ಅಂತ. ಅದನ್ನು ಕೂಡಿಸುವ ಕ್ರಮ ಮತ್ತಹ ಎನ್ನುವಲ್ಲಿ ಕೃಷ್ಣ ಹೇಗೆ ಹೇಳಿದ? ನನ್ನಿಂದ ಅಂದರೆ ನನ್ನ ಅಂತರ್ಯಾಮಿ ತನದಿಂದ. ಇದು ವೇದದ ಒಂದು ಅದ್ಭುತವಾದಂತಹ ಸಂದೇಶ. ಅದು ನಾನು ಹೆಚ್ಚಾಗಿ ಹೇಳುತ್ತೇನೆ, ಯಾಕೆಂದರೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲದ್ದು. ನನಗೆ ತುಂಬ ಇಷ್ಟವಾದ ಗೆರೆ ಅದು. ಹೆಚ್ಚಗಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಟತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇದು ಮಧ್ವಾಚಾರ್ಯರು ಬಂದು ಈ ಶ್ಲೋಕವನ್ನು ಮಂತ್ರವನ್ನು ಸಿಕ್ಕಿಸಿದ್ದಾರೆ. ಇದು ವೇದ, ಅದು ಕೇಳಲಿಕ್ಕೆ ಏನು ಕಷ್ಟ ಇಲ್ಲ, ಸುಲಭ ಉಂಟು. ಇದು ಮಧ್ವಾಚಾರ್ಯ ಬಂದು ಸಿಕ್ಕಿಸಿದ್ದಲ್ಲ, ಇದು ನಾರಾಯಣ ಉಪನಿಷತ್ತು, ಇದು ಯಜುರ್ವೇದದ ಭಾಗ. ಇವತ್ತು ಎಲ್ಲ ಕಡೆಯಲ್ಲಿ ವೇದದ ಸಂಗ್ರಹಕಾರರಲ್ಲಿ ಈ ಮಂತ್ರ ಸಿಗ್ತದೆ. ಏನು ಹೇಳುತ್ತದೆ ಅದು? ಎಷ್ಟು ಚಂದ ಹೇಳುತ್ತದೆ ಅಂದರೆ, ಬಹಳ ಸುಲಭವಾದ ಒಂದು ಭೌತ ವಿಜ್ಞಾನವನ್ನು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅದು ಬಿಡಿಸಿಡ್ತದೆ. ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ನಿನಗೆ ಏನು ಸಣ್ಣ ಕಣವಾಗಿಯೂ ಒಂದು ಭೌತದಲ್ಲಿ ನಿನಗೆ ಕಾಣುತ್ತದೆ ಅಂತಾದರೆ, ಇಲ್ಲ ನನಗೆ ಕಾಣುವುದಿಲ್ಲ, ಹಾಗಾದರೆ ಕೇಳುತ್ತದೆ ಅಂತಾದರೆ ಅಂದರು ಕೂಡಲೇ, ಎಲ್ಲವೂ ಕಾಣಬೇಕು ಅಂತಿಲ್ಲ, ಅತ್ಯಂತ ಸೂಕ್ಷ್ಮವಾದ ಒಂದು ಕಣ. ಕೊನೆಗೆ ನಮಗೆ ಸೂಕ್ಷ್ಮದರ್ಶಕಕ್ಕೂ ಕಾಣುವುದಿಲ್ಲ, ಲಕ್ಷಗಟ್ಟಲೆ ದೊಡ್ಡ ಆಕೃತಿ ಮಾಡಿಸುವ ಸೂಕ್ಷ್ಮದರ್ಶಕ ಯಂತ್ರಕ್ಕೂ ಕಾಣಲಿಲ್ಲ. ಆದರೆ ಅದರ ಪರಿಚಯ ಆಗ್ತಾ ಉಂಟು, ಹಾಗಾದರೆ ಉಂಟೊಂದಾಯಿತು. ಶ್ರೂಯತೆ ಪಿವ, ನಿಮಗೆ ಕೇಳಲಿಕ್ಕೆ ಸಿಕ್ಕಿದ್ರು, ಆ ವಸ್ತುವಿನ ವಿಷಯ ಕೇಳಲಿಕ್ಕೆ ಸಿಕ್ಕಿದ್ರು, ಅದು ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರು,
ಕಾಣಲಿಕ್ಕೆ ಕೇಳಲಿಕ್ಕೆ ಮಾತ್ರ ಅಲ್ಲ, ಮುಟ್ಲಿಕ್ಕೆ ಸಿಕ್ಕಿದ್ರು. ಈಗ ಗಾಳಿ ಉಂಟೊಂದು ಗೊತ್ತಾಗೋದು ಹೇಗೆ? ತರ್ಕ ಮಾಡಬೇಕು. ನಾವೆಲ್ಲ ಬದುಕಿದ್ದೇವೆ, ಬದುಕಲಿಕ್ಕೆ ಬೇಕಾದಾಗೆ ನಮಗೆ ವೈಜ್ಞಾನಿಕವಾಗಿ ಗೊತ್ತಿದೆ ಗಾಳಿ ಬೇಕು ಅಂತ. ಇಲ್ಲದಿದ್ರೆ ಬದುಕುವುದಿಲ್ಲ ಅಂತ. ಇಲ್ಲಾದ್ರೆ ನಾವು ವಿಜ್ಞಾನ ನಂಬುವುದಿಲ್ಲ ಅಂದರೆ ಗಾಳಿ ಇದ್ರೆ ಬದುಕುವುದು ಯಾರು ಹೇಳಿದ್ದು? ನಾವು ಬದುಕಲಿಕ್ಕೆ ಗಾಳಿ ಹಾಕಬೇಕು ಅಂತ ತರ್ಕ ಮಾಡಿದ್ರೆ ಉಪಯೋಗ ಇಲ್ಲ. ಅದನ್ನ ಅದರಲ್ಲಿ ಇಟ್ಟುಕೊಂಡಾಗ ನಾವು ಬದುಕಿದ್ದೇವೆ, ಅದರಿಂದ ಗಾಳಿ ಇದೆ, ತೀರ್ಮಾನ ಮಾಡ್ತೇವೆ. ಗಾಳಿಯಲ್ಲಿ ಬದುಕಿಸುವ ಅನಿಲ ಇದೆ, ಅದು ತೀರ್ಮಾನ ಮಾಡ್ತೇವೆ. ಹಾಗೆ ಕೆಲವು ಮುಟ್ಲಿಕ್ಕೆ ಸಿಗುತ್ತೆ, ಕೆಲವು ಕೇಳಲಿಕ್ಕೆ ಸಿಗುತ್ತೆ, ಕೆಲವು ತರ್ಕಕ್ಕೆ ಸಿಗ್ತದೆ. ಸಿಗ್ತದಲ್ವಾ? ಹೇಳಿದ್ರು, ಮುಗಿಯಿತು. ಹೆಚ್ಚಗಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಅಪಿವ. ಮುಟ್ಲಿಕ್ಕೋ ಪೃಶ್ಯತೆ ಅಥವಾ ತರ್ಕ್ಯತೆ ಚಿಂತ್ಯತೆ ಏನು ಬೇಕಾದರೂ ಊಹ್ಯತೆ ಆಗ್ಬೋದು. ಅದೇನು ಕೇಳಿದರೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದರ ಒಳಗೂ ದೇವರಿದ್ದಾನೆ, ಹೊರಗೂ ದೇವರಿದ್ದಾನೆ. ಅದಕ್ಕೆ ಆಧಾರನೂ ಭಗವಂತ, ಅದರ ಒಳಗೂ ಸರ್ವಾಂತರ್ಯಾಮಿ ಭಗವಂತ. ಹಾಗಾದರೆ ಒಂದು ಕಣವನ್ನು ನೀವು ಭೌತವಾದದ್ದನ್ನು ಗುರುತಿಸಿದರೆ ಅದರ ಒಳಗೆ ಭಗವಂತನ ಕಣ ಇದ್ದೇ ಇದೆ. ಭಗವಂತ ಅಲ್ಲಿದ್ದಾನೆ, ತುಂಬಿ ನಿಂತಿದ್ದಾನೆ. ಅವನನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ತತ್ಸೃಷ್ಟ್ವಾದ ದೈವಾನು ಪ್ರಾವಿಶತ್ ತದನು ಪ್ರವಿಶ್ಯ. ಆ ಕಣದ ನಿರ್ಮಿತಿಯ ಹಂತದಲ್ಲಿಯೇ ಭಗವಂತ ಬಂದಿದ್ದಾನೆ. ಯಾಕೆ? ಭಗವಂತನ ಸಂಕಲ್ಪವೇ ಹಾಗೆ, ಬಹುಶ್ಯಾಂ ಪ್ರಜಾಯೇತಿ, ನಾನು ತುಂಬ ಆಗಬೇಕು ಅಂದ ದೇವರು. ಆದ್ದರಿಂದ ಭೌತ ಕಣವನ್ನು ಯಾವತ್ತು ದೇವರು ತರ್ತಾನೆ, ಆ ತರುವಾಗಲೇ ಅವನು ಬಂದಿರ್ತಾನೆ. ಅವನನ್ನು ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಭೌತ ಕಣವನ್ನು ಪ್ರತ್ಯೇಕವಾಗಿಸ್ಲಿಕ್ಕೆ ಯಾವ ಕಾಲದಲ್ಲೂ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರತ್ಯೇಕದ ಅಸ್ತಿತ್ವಕ್ಕೆ ವ್ಯವಸ್ಥೆ ಇಲ್ಲ. ಜಡ ಕಣ ಯಾವತ್ತೂ ಅಂತರ್ಯಾಮಿಯಾದ ನಾರಾಯಣನ ಸಂಗತಿ ಇಲ್ಲದೆ ಇರುವುದೇ ಇಲ್ಲ. ಕೇವಲ ಒಂದು ಭೌತ ಕಣವನ್ನು ನಾವು ಎಂದೂ ಗುರುತಿಸಲಾರೆವು, ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದರೆ ಇರುವುದೇ ಇಲ್ಲ. ಎಂದೂ ಜಡ ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಉದಾಹರಣೆ ಕೊಡುವುದು ಹೀಗೆ. ಜಡ ಚಿಂತಕರು, ಹಾಲು ಅದು ಮೊಸರಾಯಿತು ಅಂತ. ನಮಗಿವತ್ತು ಗೊತ್ತು, ಹಾಲು ಮೊಸರಾಗಲಿಕ್ಕೆ ಜೀವ ಇಲ್ಲದೆ ಆಗುವುದಿಲ್ಲ ಅಂತ. ಅಲ್ಲಿ ಜೀವಗಣ ಇದೆ, ಜೀವಗಣ ಇಲ್ಲದೆ ಹಾಲು ಮೊಸರಾಗುವುದೇ? ಕೇವಲ ಹಾಲು ಜಡ, ಆದ್ದರಿಂದ ಮೊಸರಾಗಲಿ ಅಂದರೆ ಆಗುವುದಿಲ್ಲ. ಪರಿಣಾಮಗೊಳ್ಳಲಿಕ್ಕೆ ಒಂದು ಜೀವಗಣ ಬೇಕು. ಆದ್ದರಿಂದ ನಾವು ಬೆಳಕಾಯ್ತು, ಇಲ್ಲಿ ಬೆಳಕಾಗಲಿಕ್ಕೆ ನೋಡಿ ನಾವು ಗುಂಡಿ ಒತ್ತಿದ್ದೇವೆ ಅಷ್ಟೇ. ಅದು ಗುಂಡು ಒತ್ತಲಿಕ್ಕೆ ಒಂದು ಜೀವ ಬೇಕಲ್ಲ, ಮತ್ತೆಲ್ಲ ಆಗಲಿಕ್ಕೆ ಇದನ್ನು ತಯಾರು ಮಾಡಲಿಕ್ಕೆ ಒಂದು ಜೀವ ಬೇಕಲ್ಲ. ಆದ್ದರಿಂದ ಎಲ್ಲಿಯೋ ಒಂದು ಮೂಲೆಯಲ್ಲಿ ಜೀವಕಣದ ವ್ಯಾಪಾರ ಇಲ್ಲದೆ ಆ ಜೀವಕಣದ ಒಳಗೂ ಅದು ನಿರ್ಜೀವತನ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದರ ಒಳಗೂ ದೇವಕಣದ ಆಧಾರವಿಲ್ಲದೆ ಯಾವುದೇ ಒಂದು ಭೌತ ಕಣವು ಕೆಲಸ ಮಾಡುವುದಿಲ್ಲ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ, ಬಹಳ ಅದ್ಭುತವಾದಂತಹ ಮಾತುಗಳಿವು. ಇದು ಯಾವತ್ತು ನಾವು ಅರಿತುಕೊಳ್ಳುತ್ತೇವೆ? ಇದನ್ನು ಮಧುಸೂದನ ಸರಸ್ವತಿ ಯಾವತ್ತು ಹೇಳುತ್ತಾನೆ? ಮತ್ತಃ ಎನ್ನುವ ಕೃಷ್ಣನ ವಾಕ್ಯಕ್ಕೆ ಮದಂತರ್ಯಾಮಿಣ ಇದೆ ಅಂತ. ಅದನ್ನು ಮುಂದೆ ಕೃಷ್ಣ, ಇದು ಗೀತೆಯದ್ದೇ ಅಭಿಪ್ರಾಯ. ಕೃಷ್ಣ ಮುಂದೆ ಹೇಳ್ತಾನೆ, ಈಶ್ವರ ಸರ್ವಭೂತಾನ ಮೃದ್ದೇಶಿ ಅರ್ಜುನ ತಿಷ್ಠತಿ. ಬಹಳ ಸುಲಭವಾದ ಒಂದು ವಿಷಯ. ಈಶ್ವರ ನಾರಾಯಣನು ಸರ್ವಭೂತಾನ ಎಲ್ಲ ಭೂತಕಣಗಳ ಹೃದ್ದೇಶೆ ನಟ್ಟ ನಡುವಿನಲ್ಲಿ. ಅಂದ್ರೆ ಏನಾಯ್ತು? ಅದಕ್ಕೆ ಪೂರ್ವವಧಿ ಉಂಟು ಅಂತಾಯ್ತು, ಪಶ್ಚಿಮ ಉಂಟು ಅಂತಾಯ್ತು, ಉತ್ತರ ಇದೆ ಅಂತಾಯ್ತು, ದಕ್ಷಿಣ ಇದೆ, ಮೇಲೆ ಇದೆ, ಕೆಳಗಿದೆ, ಎಲ್ಲ ಆಯ್ತು. ಒಂದು ಸಣ್ಣ ಕಣಕ್ಕೂ ಎಲ್ಲ ದಿಕ್ಕುಗಳನ್ನು ಗುರುತಿಸಿದ್ದಾನೆ ಕೃಷ್ಣ. ಅದರಲ್ಲಿ ಮಧ್ಯದಲ್ಲಿ ನಾನಿದ್ದೇನೆ ಅಂದ. ಅದು ಅಂತರ್ಯಾಮಿ ವ್ಯವಸ್ಥೆ. ಅದನ್ನು ತೋರಿಸಿಕೊಟ್ಟ ಹೃದ್ದೇಶೆ ಅರ್ಜುನ ತಿಷ್ಠತಿ ಅಂತ. ಅದನ್ನು ಇಲ್ಲಿ ಮತ್ತ ಸರ್ವಂ ಪ್ರವರ್ತತೆ ಎನ್ನುವಲ್ಲಿ ಅದನ್ನು ಎಳೆದು ತಂದು ಅರ್ಥ ಮಾಡಿಸಿದ್ದಾರೆ, ಆಕ್ಷೇಪಕ್ಕೆ ಉತ್ತರ ಕೊಡುವ ಹಾಗೆ. ಮತ್ತೆ ಆ ವ್ಯಾಖ್ಯಾನ ಅಂದ್ರೇನು? ವಿಶೇಷವಾಗಿ ಅದನ್ನು ಹೇಳಬಹುದು ಅಂತ ವಿವರಣೆ. ನನ್ನಿಂದಲೇ ಎಲ್ಲವೂ ನಡೆಯುತ್ತೆ ಅಂದರೆ ನನ್ನಿಂದಲೇ ಎಲ್ಲ ನಡೆಯುವುದು ಹೇಗೆ ಆಗತ್ತೆ? ನೀನು ಇರುವುದು ಎಲ್ಲಿಯೋ, ನೀನು ಕಾಣುವುದೇ ಇಲ್ಲ. ಮನೆಯಲ್ಲಿ ಅಡುಗೆ ಮಾಡಿದ್ದು ನಾನು ಕಾಣುತ್ತದೆ, ಊಟ ಮಾಡಿದ್ದು ನಾನು ಕಾಣುತ್ತದೆ, ಹಸಿವು ನಿವಾರಣೆ ಆದದ್ದು ಕಾಣುತ್ತದೆ, ಜಠರಗಳು ಕರುಳುಗಳು ಕೆಲಸ ಮಾಡಿದ್ದು ಕಾಣುತ್ತದೆ ಚಿತ್ರ ತೆಗೆದಾಗ. ನೀನೇನು ಮಾಡ್ತಾ ಇದ್ದಿ? ಅದೇ ಕೃಷ್ಣ ಹೇಳಿದ್ದು, ಅಹಂ ವೈಶ್ವಾನರ ಭೂತ ಒಳಗೆ ನಾನು ಇದ್ದೇನೆ ಅದರೊಟ್ಟಿಗೆ ಎಲ್ಲ ಹೇಳ್ತಾ ಇದ್ದಾನು. ಕಾಣದ ಎಲ್ಲ ಲೋಕದ ಪರಿಚಯ ಮಾಡ್ತಾನೆ. ಅದು ಹೇಗೆ ಒಪ್ಪುವುದು ಕೇಳಿದೆ, ಅದಕ್ಕೆ ಭಾವ ಸಮನ್ವಿತ ಅಂದದ್ದು. ಅದಕ್ಕೆ ನೀನು ಹೇಗೆ ಇವತ್ತಿನ ಜನರ ಮೇಲೆ ಏನು ಹೇಳಿದರೂ ಒಪ್ತೀನಿ, ನಿನಗೇನು ಲೆಕ್ಕ ಬರುವುದಿಲ್ಲ, ಲೆಕ್ಕ ಕೊಟ್ಟರು ಓದಲಿಕ್ಕೆ ಬರುವುದಿಲ್ಲ, ಮತ್ತೆಂದು ಬರುತ್ತದೆ. ಯಾವುದೋ ಅವರು ಹೇಳ್ತಾರೆ, ಅವರು ಹೀಗೆ ಸೂರ್ಯನನ್ನು ಹೇಳುವುದಾಗಿ, ಬಹಳ ಚಂದ ಇದೆ ಸೂರ್ಯ, ಹೌದು ಕಾಣುತ್ತದೆ ಕಾಣುತ್ತದೆ. ಆ ಸೂರ್ಯ ಎಷ್ಟು ದೂರ ಇದ್ದಾನೆ, ಎಷ್ಟು ದೂರ ಇದ್ದಾನೆ ಹೇಗೆ ಹೇಳೋದು, ಹೋಗಿ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಕಳಿಸ್ತೇವೆ. ಏನು ಕಳಿಸ್ತೀರಿ? ನಮ್ಮಲ್ಲಿ ಯಾವುದೋ ಒಂದು ವಸ್ತುವನ್ನು ಮುಟ್ಟಿ ಹಿಂದೆ ಬರತಕ್ಕಂತಹ ಕಿರಣಗಳು ಉಂಟು. ಅದು ಯಾವತ್ತು ಮುಟ್ಟಿ ಬರ್ತದೆ ಅಂತ ದೂರ ಲೆಕ್ಕ ಹಾಕಿ ಅಷ್ಟು ಪ್ರಕಾರ ನಾವು ದೂರ ಹೇಳ್ತೇವೆ ಸೂರ್ಯನ. ಬಹಳ ಗಮ್ಮತ್ತಿದೆ, ಸೂರ್ಯನ ದೂರ ಲೆಕ್ಕಾಚಾರ ಮಾಡಿ ಹೇಳಿದು, ಇಷ್ಟು ದೂರದಲ್ಲಿ ಸೂರ್ಯ ಇದ್ದಾನೆ ಆಯಿತು. ಅವನಲ್ಲಿ ಎಷ್ಟು ಬಿಸಿ ಇದೆ ನೋಡಿ, ನಮಗೆ ಇಷ್ಟು ದೂರದಲ್ಲಿ ಇಷ್ಟು ಬಿಸಿ ಬರೋದಾದರೆ, ಇಷ್ಟು ಹತ್ತಿರಕ್ಕೆ ಹೋದರೆ ಇಷ್ಟು ಬಿಸಿ ಕಮ್ಮಿ ಆಗೋದಾ ಹೆಚ್ಚಾಗೋದಾದರೆ, ಅಷ್ಟು ದೂರದಲ್ಲಿ ಎಷ್ಟು ಬಿಸಿ ಆಗಬೇಕು ಅದು ಹೇಳಿದು.
ಇಷ್ಟು ಬಿಸಿ ಇದ್ದಾನೆ ಆಯ್ತು. ಆ ನಂತರ ಕೊನೆಗೆ ಮೆಲ್ಲ ಹೇಳ್ತಾರೆ ಇದು ಕಮ್ಮಿ, ಮತ್ತೆ ಇಂಥದ್ದು ಇನ್ನೆಷ್ಟೋ ಜಾಸ್ತಿ ಬಿಸಿಯ, ಇನ್ನೆಷ್ಟೋ ಸೂರ್ಯರಿದ್ದಾರೆ. ಈಗ ತಲೆ ಬಿಸಿ ಆಗಲಿ ಶುರುವಾಯಿತು, ಯಾಕೆ ತಲೆ ಮೇಲೆ ಇದ್ದಾರೆ ಅವರು, ಬಿಸಿ ಆಗದಿರ್ತದ. ಈಗ ರಾತ್ರಿ ಕಾಣತಕ್ಕ ನಕ್ಷತ್ರಗಳುಂಟಲ್ಲ, ಉಂಟು, ಎಷ್ಟುಂಟು ಕಂಡಾಗ್ಬಿಟ್ಟೆ, ಲೆಕ್ಕ ಮಾಡ್ಲಿಕ್ಕೆ ಬರುವುದಿಲ್ಲ, ಎಲ್ಲರಿಗೂ ಗೊತ್ತು. ಅದು ಗಾದೆಯಲ್ಲಿ ಹೇಳ್ತಾರೆ ಎಂಥದ್ದು, ಅಮ್ಮ ಕೊಟ್ಟ ಅಪ್ಪ ಕೊಟ್ಟ ಅಪ್ಪ ಅಪ್ಪ ಹಾಸಿದ ಚಾಪೆ ಅದು ಮಡಿಸ್ಲಿಕ್ಕೆ ಆಗುವುದಿಲ್ಲ, ಅಮ್ಮ ಕೊಟ್ಟ ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ. ಅದು ನಕ್ಷತ್ರ ಅಂತ ಗಮ್ಮತ್ತು ಹೇಳುದು, ಆಕಾಶದಲ್ಲಿದ್ದ ನಕ್ಷತ್ರಗಳು ಅಂತ. ಅಪ್ಪ ಹಾಸಿದ ಚಾಪೆ ಅಂದ್ರೆ ಆಕಾಶ, ಅದು ಮಡಿಸ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಚೆಲ್ಲಿದ ಅಮ್ಮನ ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ನಕ್ಷತ್ರ. ಸರಿ ಆಯ್ತು, ಈಗ ನಕ್ಷತ್ರ ಏನು, ಅದು ಸೂರ್ಯ, ಅದು ಎಷ್ಟು ದೊಡ್ಡದು, ಅದು ಸೂರ್ಯನಿಗಿಂತ ಎಷ್ಟೋ ದೊಡ್ಡದು, ಬಿಸಿ ಎಷ್ಟೋ ಹೆಚ್ಚು, ಎಷ್ಟೋ ಪಾಲು, ಕೋಟಿ ಪಾಲು ಹೆಚ್ಚು. ಹಾಗಾದ್ರೆ ನನ್ನೊಂದು ಸಣ್ಣ ಪ್ರಶ್ನೆ, ಅಷ್ಟು ದೊಡ್ಡ ನಕ್ಷತ್ರಗಳು, ಅನಂತ ನಕ್ಷತ್ರಗಳು, ಸೂರ್ಯನಿಗಿಂತ ಎಷ್ಟೋ ಪಾಲು ಬಿಸಿ ಉಳ್ಳವುಗಳು, ಅವುಗಳ ಬೆಳಕು ಯಾಕೆ ನಮಗೆ ರಾತ್ರಿ ಬರುವುದಿಲ್ಲ ಅಂತ. ಕಾಣಲೇಬೇಕಲ್ಲ ಬೆಳಕು. ಕೆಲವೊಮ್ಮೆ ಹೇಳ್ತಾರೆ ಅವರ ನಕ್ಷತ್ರ ಸತ್ತೇ ಹೋಗಿರ್ಬೋದು, ಹೋಗ್ಲಯ್ಯ ಬೆಳಕು ಬರಬೇಕಲ್ಲ, ಇಲ್ಲಿ ಬಂದು ಹೋಗ್ಲಿ ಬೆಳಕು. ಅದಕ್ಕೆ ಇವತ್ತಿನವರೆಗೆ ವಿಜ್ಞಾನಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಅದು ಹುಡುಕ್ತಾ ಇದ್ದಾರೆ. ಎಂತ ಮಾಡೋದು, ಒಂದು ಪ್ರಶ್ನೆ ಅವರು ಮಾಡಿಕೊಳ್ತಾರೆ, ಹೌದಲ್ಲ ಅಂತ. ಒಂದಕ್ಕೊಂದು ಇಂಥದ್ದು ಎಷ್ಟೋ ನಕ್ಷತ್ರಗಳು ಇರಬಹುದು ಅಂದ್ರೆ ಆ ಬೆಳಕು ಎಲ್ಲಿ ಹೋಗ್ಬೇಕು, ಬಿಸಿಯಾಗಿರಬೇಡ. ಎಲ್ಲ ಅರ್ಥ ಆಗದ ಮಾತುಗಳು, ಒಪ್ಪಿಬಿಡ್ತೇವಲ್ಲ. ಅದಕ್ಕೆ ಹೇಳಿದ ಕೃಷ್ಣ, ಮತ್ತ ಸರ್ವಂ ಪ್ರವರ್ತದೆ, ನಾನು ಒಳಗಿದ್ದುಕೊಂಡು ಎಲ್ಲ ಕೆಲಸ ಮಾಡ್ತೇನೆ ಅಂತ ಒಪ್ಪಿಗೋ ಹಾಗಾದ್ರೆ ಅಷ್ಟೇ. ನಾನು ಹೇಳಿದೆ, ಐನ್ಸ್ಟೀನ್ ಹೇಳಿದ ಆಯ್ತು ಒಪ್ತೀರಿ, ಸ್ಟೀಫನ್ ಬರ್ಗ್ ಹೇಳಿದ ಒಪ್ತೀರಿ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಒಪ್ಪಲಿಕ್ಕೆ ಏನಾಗುವುದಿಲ್ಲ. ಹೋಗಿದೆ ಆಯ್ತು, ನೀವು ಚೂರು ಆಚಾಚಿ ಹೋಗಿ, ಕೃಷ್ಣನು ಬಹಳ ದೂರ ಇಲ್ಲ, 5000 ವರ್ಷದ ಕೆಳಗಿನವ, ಅವನೊಬ್ಬ ವಿಜ್ಞಾನಿ, ತತ್ವವಿಜ್ಞಾನಿ, ಒಪ್ಪಿದ ಹೇಳಿ ಒಪ್ಪಿದ, ಯಾಕೆ ಯಾಕೆ ಒಪ್ಪಬಾರದು. ಅವನ ಸೂತ್ರಗಳು ನಮಗೆ ಅರ್ಥ ಆಗಲಿಲ್ಲ, ನಾವಿವತ್ತು ಐನ್ಸ್ಟೀನ್ ಸೂತ್ರ ನಮಗೆ ಅರ್ಥ ಆಗೋದಿಲ್ಲ, ಒಪ್ತೇವೆ, ನಮಗೇನು ಗೊತ್ತಾಗೋದಿಲ್ಲ. ಬಿಡಿಸಿದ್ರೆ ಅವನೇನೋ ಇಲ್ಲಿ 8 ಬೋರ್ಡ್ ಹಾಕಿದ್ರು ಬಿಡಿಸಿಕೊಟ್ರು, ನಮಗೆ ಅರ್ಥ ಆಗೋದಿಲ್ಲ. ಭೌತ ಸೂತ್ರಗಳ ಬಗ್ಗೆ ಆ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅವರು. ಆದ್ರೆ ಇವತ್ತು ಹೇಳಿದರು ಚಂದ್ರನ ಬಗ್ಗೆ ಲೆಕ್ಕ ಮಾಡಿಕೊಟ್ರು, ಯಾವತ್ತು ಗ್ರಹಣ ಬರುತ್ತದೆ ಎನ್ನುವುದನ್ನು ಇವತ್ತು ಕೊಟ್ಟಿದ್ದಾರೆ, 100 ವರ್ಷದ ನಂತರ ಬರತಕ್ಕ ಗ್ರಹಣವೂ ಇವತ್ತು ಬರೀತಾರೆ. ಆದರೆ ಅವ್ರು ಹೇಳ್ತಾರೆ ಕೆಳಗೆ, ಇದು ಸಾಧ್ಯತೆ ಉಳ್ಳ ಲೆಕ್ಕಾಚಾರ ನಮ್ಮದು ಅಂತ. ಆದರೆ ಚಂದ್ರನ ಗತಿ ಲೆಕ್ಕಕ್ಕೆ ಸಿಗುವುದಿಲ್ಲ ಎನ್ನುವುದು ಅವರೇ ಬರೀತಾರೆ. ಯಾವತ್ತು ತಪ್ಪುವುದು, ನೀವು ಹೇಳಿದಾಗೆ ಹೋಗ್ಬೇಕೇನು. ಇವರೇ ಹೇಳುದು, ಯಾವ ಸಂದರ್ಭದಲ್ಲಿಯೂ ಗ್ರಹಗೋಲಗಳು ಡಿಕ್ಕಿ ಹೊಡೆದಾವು, ಎದುರು ಬಂದಾವು, ಅಡ್ಡ ತಿರುಗಿದಾವು, ಡಿಗ್ರಿಗಳು ಬದಲಾವಣೆಗೊಂಡಾವು ಅಂತ. ಗೊಂಡಾವಾದ್ರೆ ಮತ್ತೆ ಚಂದ್ರ ಆಚೀಚೆ ಆದ್ರೆ, ಈಗ ಸೂರ್ಯ ಓಡಿ ಬರ್ತಾ ಇದ್ದಾನಂತೆ, ಹತ್ತಿರ ಆಗ್ತಾ ಇದ್ದಾನೆ, ಹಾಗಾದ್ರೆ ವ್ಯತ್ಯಾಸ ಆಗಲೇಬೇಕು ಗತಿಗಳು. ಅದನ್ನ ಆಗಬಹುದು ಅಂದ್ರು, ಎಷ್ಟೋ 4-6 ನಿಮಿಷಗಳು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆಯೂ ಇದೆ. ಆದ್ರೆ ಈಗ ಬರೆದವನಂತೂ ಇರುವುದಿಲ್ಲ, 100 ವರ್ಷಕ್ಕೆ ಬಂದಾಗ. ಆಗ ಬಂದವರು ಗಲಾಟೆ ಮಾಡುವಾಗ ಇವನಿಗೇನು ಹೊಡೆಯುವುದಿಲ್ಲ, ಇವ ಇರುವುದೇ ಇಲ್ಲ. ಅದನ್ನ ಧೈರ್ಯವಾಗಿ ಬರಿಬಹುದು, ಧೈರ್ಯವಾಗಿ ನಾವು ಒಪ್ಪಬಹುದು, ಯಾಕೆ ಎರಡು ಗೊತ್ತಿಲ್ಲ. ಅವನು ಹೇಳಿದ್ದ ಒಪ್ಪಿದ್ದೇವೆ, ಇವತ್ತು ನಡೆದದ್ದು ಒಪ್ಪಿದ್ದೇವೆ ಅಷ್ಟೇ, ಮುಗಿಯಿತು. ಇದನ್ನೇ ಕೃಷ್ಣ ಹೇಳಿದ, ಹಾಗಾದ್ರೆ ನಾನು ಹೇಳಿದ್ದೆ ಯಾಕೆ ಒಪ್ಪುವುದಿಲ್ಲ ಅಂದ. ಅದಕ್ಕೆ ನಿಮ್ಮಲ್ಲಿ ಭಾವ ಇಲ್ಲ ಅಂದ, ನಿಮ್ದು ಶುದ್ರ ಭಾವ. ಅದಕ್ಕೆ ಆಗ್ರಹ ಇದೆ, ಅಭಿನಿವೇಶ ಇಲ್ಲ. ಭಾವ ಶಬ್ದಕ್ಕೆ ಇನ್ನೊಂದರ್ಥ ಅಭಿನಿವೇಶ ಅಂತ. ಪ್ರೀತಿ ವಿಶ್ವಾಸ, ಒಪ್ಪಿಕೊಳ್ಳವರು ಮೊದಲು ಒಪ್ಪಿಕೊಳ್ಳುವುದು, ತಪ್ಪಾದ್ರೆ ಮತ್ತೆ ನೋಡುವ ಅಂತ. ಇದು ಕ್ರಮ ಆಗಿ, ಯಾವತ್ತೂ ಆಗಿ ಮೊದಲು ಒಪ್ಪಿಕೊಳ್ಳುವುದು. ಮೊದಲು ನೋಡಿದ, ಬರೆದಿತ್ತು, ಆ ಕೊಳಲಗಿರಿ ಬೆರಡೂರು ಎಂಥದ್ದು ಬರೆದಿದ್ದಾನೆ, ಹತ್ತಿದ, ಹೋಗಿ ಕೂತ. ಆ ನಂತರ ಟಿಕೆಟ್ ಕೊಡುವ ಕೇಳಿದ, ಹೋಗುದಿಲ್ಲ ಅಂದ. ಹಾ, ಇಳಿಯುದು ಮತ್ತೇನು, ಹೋಗುದಿಲ್ಲದ್ರೆ ಇಳಿಯುವುದೇ ಮತ್ತೆ, ಹೋಗುದಿಲ್ಲ ಯಾಕೆ, ಗಲಾಟೆ ಮಾಡ್ಲಿಕ್ಕೆ ಇಲ್ಲಿದ್ದು ಹೋಗುವುದಿಲ್ಲ. ಅದು ಬೋರ್ಡ್ ನಾವು ತಿರುಗಿಸ್ಲಿಲ್ಲ, ತಿರುಗಿಸಿಡಬೇಕು, ಈಗ ಇನ್ನೊಂದು ಕಡೆ ಹೋಗ್ತದೆ ಈಗ ಅಷ್ಟೇ. ಆದ್ರೆ ಮೊದಲು ಒಪ್ಪಿದ್ದು, ಯಾಕೆ ಕಂಡಿದೆ ಒಪ್ಪಿದ್ದು, ಇಲ್ಲ ಇಳಿಯುದೇ, ಗಲಾಟೆ ಇಲ್ಲ. ಹಾಗೆ ಒಪ್ಪಲಿಕ್ಕೆ ಏನು ಕಷ್ಟ ಇಲ್ಲ. ಮೊದಲೇ ಬರ್ದಂತರವು, ಇದು ಬರ್ದಿದೆ ನೀವು ಹೋಗ್ತದೋ ಇಲ್ವೋ ಕೇಳಿದ್ರೆ, ನೀವು ಮತ್ತೆ ಕಣ್ಣು ಕಾಣುದಿಲ್ಲ ಅಂತ, ನಾ ಬರ್ದದ್ದು ಅದಕ್ಕೆ ಅಂತಾನೆ. ಗಲಾಟೆ ಮಾಡಿ ಶುರು ಮಾಡ್ತಾನೆ, ಬೇಕಾದ್ರೆ ಬೇಡ ಬಿಡು ಅಂತಾನೆ. ಆದ್ರಿಂದ ಮೊದಲು ಒಪ್ಪುವುದು, ಮತ್ತೆ ಬಿಡು. ಸ್ವತಃ ಪ್ರಾಮಾಣ್ಯ, ಪರತಃ ಪ್ರಾಮಾಣ್ಯ. ತಪ್ಪಿದ್ದರೆ ಮತ್ತೆ ನೋಡುವ ಅಷ್ಟೇ. ಮೊದಲು ಕೂತ್ಕೊಳ್ಳುವುದು, ಯಾರು ಪಕ್ಕದಲ್ಲಿ ಕೂತವ ಕಿರಿಕಿರಿ ಮಾಡಿದರೆ ಮತ್ತೆ ಬೇರೆ ಕಡೆ ಕೂತ್ಕೊಳ್ಳುದು. ಮೊದಲು ಎಲ್ಲಿ ಕೂತ್ಕೊಳ್ಳುದು, ಯಾರಾದರೂ ಕಿರಿಕಿರಿ ಮಾಡುವುದಿಲ್ಲ ಅಲ್ವಾ, ನನಗೊಂದು ಹಾಗೆ ಕೇಳಲಿಕ್ಕಿಲ್ಲ, ನಾನ್ ಸೆನ್ಸ್. ಅಲ್ಲಿ ಹೋಗುವಾಗ ವಾಹನ ಹತ್ತಿದ, ಒಂದು ಕಡೆಯಲ್ಲಿ ಕೂತ್ಕೊಳ್ಳು, ಅಲ್ಲಿ ಕಿರಿಕಿರಿ ಆಯಿತು, ಇನ್ನೊಂದು ಕಡೆ ಹೋಗುವುದು. ಅದನ್ನು ಮೊದಲೇ ನೀನು ಕಿರಿಕಿರಿ ಮಾಡ್ತೀಯಾ, ನಾನು ಇಲ್ಲಿ ಕೂತ್ಕೊಳ್ಬಹುದಾ, ಕೇಳತ್ತ ಕೂತ್ಕೊಂಡು ಶುರು ಮಾಡ್ತಾನೆ ಕಿರಿಕಿರಿ. ಪ್ರತಿಯೊಬ್ಬರ ಹತ್ರ ಅದೇ ಹೋಗಿ ಕೂತ್ಕೊಂಡು ಕೇಳಿದರೆ ಪ್ರತಿಯೊಬ್ಬನು ಕಿರಿಕಿರಿ ಶುರು ಮಾಡ್ತಾನೆ. ಅದನ್ನು ಮೊದಲು ಕೂತ್ಕೊಳ್ಳು, ಸಮ ಇದ್ದಾನೆ ಅಂತ. ಅವ ವಿಷಮ ಪುರುಷ ಆದರೆ ಬೇರೆ ಕಡೆ ಕೂತ್ಕೊಳ್ಳು, ಮತ್ತೇನು ಮಾಡು. ಹೀಗೆ ವ್ಯವಸ್ಥೆಯನ್ನು ಕೇಳಿದ್ರೆ ಮೊದಲು ಒಪ್ಪಿಕೊಳ್ಳುವುದು, ಯಾವತ್ತು ಹಾಗೆ ತರ್ತೇವೆ, ಊಟ ಮಾಡ್ತೇವೆ, ಅನ್ನ ತಿಂತೇವೆ, ಹಾಕ್ತೇವೆ. ಆ ನಂತರ ಅದು ಸರಿಯಾಗಿಲ್ಲ ಆದರೆ ನಾಳೆಯಿಂದ ತಿನ್ನುವುದಿಲ್ಲ. ಅದನ್ನು ಎಂತ ಹೆಚ್ಚು ಕಡಿಮೆ ಇದೆ, ಅದರಲ್ಲಿ ಏನೋ ಸೇರಿದೆ, ಯಾವುದೋ ಔಷಧಾಂಶ ಬಿದ್ದಿರಬೇಕು, ರಸಾಯನ ಪದಾರ್ಥ, ಗೊಬ್ಬರ ಹೆಚ್ಚು ಕಡಿಮೆ ಮಾಡಿದ್ದಾರೆ, ಬಿಡುವ.
ಪ್ರತಿಯೊಂದಕ್ಕೂ ಇದರಲ್ಲಿ ವಿಷ ಉಂಟಾ? ಎಷ್ಟು ಸರಿ ಉಂಟು ಕೇಳಿ ಊಟಕ್ಕೆ ಕೂತರೆ ಯಾವತ್ತು ಊಟವೇ ಆಗುವುದಿಲ್ಲ, ಸಾಯಲಿಕ್ಕೆ ಹೋಗ್ಬೇಕು ನಾವು. ಹೀಗೆ ಇಡೀ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡು ಮತ್ತೆ ತ್ಯಾಗ ಮಾಡುವುದರಿಂದ ಭಗವಂತ ಹೇಳ್ತಾನೆ, ಮೊದಲು ಭಾವ ಸಮ ಮಾಡಿಕೊಳ್ಳಿ, ಮೊದಲು ಸ್ವೀಕೃತಿ ಯೋಗ್ಯತೆ ಬರಲಿ. ನಿಮ್ಮಲ್ಲಿ ಯಾವ ಪ್ರತಿಯೊಂದಕ್ಕೂ ತತ್ವವಿಜ್ಞಾನ ಅಂದ ತಕ್ಷಣ, ವೇದಾಂತ ಅಂದ ತಕ್ಷಣ ಮೂಗು ಮರಿಯುವ ವ್ಯವಸ್ಥೆ, ಹೇ ಅದೆಂಥದ್ದು ಸುಮ್ಮನೆ ಹೇಳ್ತಾರೆ ಬೊಗಳೆ ಬಿಡ್ತಾರೆ ಅಂತ ಅಲ್ಲ. ಮೊದಲದು ಹೇಳಿದ್ದೇನು ಹೇಳಿಕೆ ಕೇಳುವ, ನಮಗೆ ಅರ್ಥ ಆಗುತ್ತೋ ಪ್ರಯತ್ನಿಸುವ, ಆನಂತರ ನಮ್ಮ ಬುದ್ಧಿಮಂತೆಯಲ್ಲಿ ಅದರ ಗಟ್ಟಿತನ ಮಾಡಿಕೊಳ್ಳುವ. ಆದರೂ ಅದು ಜಾರ್ತದೆ ಆದರೆ ನಮ್ಮ ಯೋಗ್ಯತೆ ಕಡಿಮೆ ಅಂತ ಬಿಡುವ. ಅವರ ಯೋಗ್ಯತೆ ಕಡಿಮೆ ಹೇಳಲಿಕ್ಕೆ ನಮಗೇನು ಯೋಗ್ಯತೆ ಇದೆ? ನೈಷಸ್ಥಾಣೋರ ಅಪರಾಧ ಇದೇನು ಬಂಧುವನ ಪಶ್ಯತಿ ಅಂದ ಯಾಸ್ಕ. ಎಂತಾದ್ರೆ ಈ ವೇದ ಎಂಥದ್ದು ಅರ್ಥ ಉಂಟ ಅಂದ. ನಿನಗೆ ಅರ್ಥ ಆಗುವುದಿಲ್ಲ ಹೇಳು, ವೇದಕ್ಕೆ ಅರ್ಥ ಉಂಟ ಇಲ್ಲ ಕೇಳಬೇಡ ಅಂದವ. ಕುರುಡನಿಗೆ ಕಂಬಕ್ಕೆ ಗುದ್ದಿದಾಗ ಕುರುಡ ಹೇಳ್ತಾನೆ, ಏ ಮಂಡ ಸರಿ ಇಲ್ಲ, ಇದು ಮಧ್ಯದಲ್ಲಿ ನಿಂತಿದೆ, ಬದಿ ಹೋಗ್ಲಿಕ್ಕೆ ಆಗುವುದಿಲ್ಲ. ನಿನಗಯ್ಯ ಬದಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಕಂಬ ಕಂಬ ಇರೋದಲ್ಲೇ ಇರುವುದು, ನಿನಗೆ ಕಾಣುವುದಿಲ್ಲ ಅಂತ ಕಂಬಕ್ಕೆ ಬೈಬೇಡ, ನಿನ್ನ ಕುರುಡುತನಕ್ಕೆ ಹಳಿ. ಹಾಗೆ ವೇದ ನಿನಗೆ ಅರ್ಥ ಆಗುವುದಿಲ್ಲ ಅಂತ ನಿನ್ನ ಹಣೆಬರಕ್ಕೆ ಬೈಬೇಕು ಹೊರತು ವೇದಕ್ಕೆ ಯಾಕೆ ಬೈಯುವುದು? ವೇದ ಅರ್ಥ ಇದ್ದದ್ದೇ, ನಿನಗೆ ಅರ್ಥ ಆಗಲಿಲ್ಲ, ನಿನ್ನ ಯೋಗ್ಯತೆ ಏನು ಮಾಡುವ. ಹಾಗೆ ಕೆಲವರಿಗೆ ಚಂದಮಾಮ ಖುಷಿ ಆಗತ್ತೆ, ಕೆಲವರಿಗೆ ಗೀತಾ ಪ್ರವಚನ ಇಷ್ಟ ಆಗತ್ತೆ. ನನಗೆ ಗೀತಾ ಪ್ರವಚನ ಚೂರು ಇಷ್ಟ ಆಗುವುದಿಲ್ಲ, ಅರ್ಥ ಆಗುವುದಿಲ್ಲ. ಚಂದಮಾಮ ಒಳ್ಳೆ ಅರ್ಥ ಆಗ್ತದೆ, ಇದು ಒಳ್ಳೆ ಕಥೆ ಆಯ್ತಲ್ಲ, ಅವ್ರ ಯೋಗ್ಯತೆ ಪಾಪ ಅಷ್ಟೇ, ಏನು ಮಾಡುವ, ಅರ್ಥ ಆಗುವುದಿಲ್ಲ ಅಲ್ಲ. ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸಲಿಲ್ಲ, ನಾವು ಪ್ರಾಮಾಣಿಕರಾಗಲಿಲ್ಲ, ಆದರೆ ನಾವು ಸೋಲ್ತೇವೆ. ಅದನ್ನು ಮೊದಲು ಕೃಷ್ಣ ಹೇಳಿದ, ಭಾವ ಸಮನ್ವಿತಾ ಬುಧಾ ಅಹಂ ಸರ್ವಸ್ಯ ಪ್ರಭವ ಮತ್ತು ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ. ನನ್ನನ್ನು ತಿಳಿದೇ ಪ್ರೀತಿಸ್ತಾರೆ ಹೊರತು ನನ್ನ ಭಯದಿಂದ ಅಲ್ಲ. ಕೃಷ್ಣ ಹೇಳಿದ, ನಾನು ಎಲ್ಲವನ್ನೂ ನಡೆಸಿಕೊಡ್ತೇನೆ ಎನ್ನತಕ್ಕಂಥ ಅಭಿಪ್ರಾಯ ಅವರಿಗೆ ಆಗಿದೆ, ಅನುಭವಕ್ಕೆ ಬಂದಿದೆ. ಮತ್ತು ಸರ್ವಂ ಪ್ರವರ್ತತೆ ಅಂದ ನನ್ನಿಂದಲೇ ಎಲ್ಲವೂ. ಸೃಷ್ಟಿ ಮೊದಲು ಹೇಳಿದ, ಅಹಂ ಸರ್ವಸ್ಯ ಪ್ರಭವ ಅಂತ, ನನ್ನಿಂದ ಸೃಷ್ಟಿ. ಸೃಷ್ಟಿಯಾದರೆ ಮುಗಿಲಿಲ್ಲ, ಸೃಷ್ಟಿ ಮಾಡು ಮತ್ತೆಲ್ಲ ನೋಡಿಕೊಳ್ಳುತ್ತೇವೆ, ಅದು ತನ್ನಷ್ಟಕ್ಕೆ ಆಗತ್ತೆ, ಹೊರಗೆ ತರುವುದು ಮುಖ್ಯ. ಮತ್ತೆ ಆಗತ್ತೆ, ಈ ಆಮೆ ಮರಿ ಮರಿ ಇಡ್ತದೆ ಆಮೆ, ಆನಂತರ ಮತ್ತೆ ಅದು ಪರಿಸರದಲ್ಲಿ ಬೆಳೀತದೆ, ಮತ್ತೆ ಅದಕ್ಕೇನು ಬೇಡ, ಅದು ಯೋಚನೆ ಮಾಡಿದಾಗ ಅದಕ್ಕೆ ಹೊಟ್ಟೆ ತುಂಬುತ್ತದೆ. ಹೀಗೆ ದೂರದಲ್ಲಿ ಆಗುತ್ತೆ ಅಥವಾ ಪರಿಸರದಲ್ಲಿ, ಪರಿಸರವೇ ಕೆಲಸ ಮಾಡಿಕೊಡುತ್ತೆ, ಪುಷ್ಟಿಯನ್ನು ಪರಿಸರವೇ ಮಾಡುತ್ತೆ. ಆದ್ರಿಂದ ದೇವರು ಸೃಷ್ಟಿ ಮಾಡಲಿ, ಮತ್ತೆ ಬ್ರಹ್ಮಾಂಡ ಕೆಲಸ ಕೊಡ್ತದೆ, ಅವನಿಗೆ ಕೆಲಸ ಆಗುತ್ತೆ. ಆ ವಾತಾವರಣದಲ್ಲಿ ಅವನು ಬೆಳೀತಾನೆ ಅಂದರೆ ಇಲ್ಲ ಅಂದ ದೇವರು, ಆ ವಾತಾವರಣ ನಿರ್ಮಿತಿಯು ನನ್ನದೇ, ಅವನ ಯೋಗ್ಯತೆಯಿಂದ ಬೆಳೆಸುವುದು ನಾನೇ, ಅದರ ಅಭಿವ್ಯಕ್ತಿ ವ್ಯವಸ್ಥೆಯು ನನ್ನಿಂದ. ಆದ್ರಿಂದ ಮತ್ತ ಸರ್ವಮಂದ, ಅದರ ಸ್ಥಿತಿ, ಅದರ ಸಂಹಾರ, ಅದರ ನಿಯಮನ, ಅದಕ್ಕೆ ಬೇಕಾದ ಜ್ಞಾನ, ಅದರ ಬೇಕಾದ ಜ್ಞಾನದ ನಿವೃತ್ತಿ, ಅದಕ್ಕೆ ಬಂಧನ, ಅದಕ್ಕೆ ಮೋಕ್ಷ, ಅದರ ಅಭಿಪ್ರಾಯ ಅಭಿವೃದ್ಧಿತನ, ಅದರಲ್ಲಿ ಆನಂದದ ಪ್ರಾಪ್ತಿ ಎಲ್ಲವೂ ನನ್ನಿಂದ ಅಂದ ದೇವ. ಯಾವ ಬಗೆಯಲ್ಲಿ ಯಾವ ಯೋಗ್ಯತೆಯಲ್ಲಿ ಹೇಗಾಗಬೇಕೋ ಅದರ ವ್ಯತ್ಯಾಸಕ್ಕೆ ಕಾರಣವೂ ನಾನೇ, ಅದಕ್ಕೋಸ್ಕರ ಪ್ರವರ್ತತೆ ಅಂದ. ಇಲ್ಲಾದರೆ ಮತ್ತ ಸರ್ವಂ ವರ್ತತೆ ಹೇಳಿದರೆ ಆಯ್ತು, ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ, ನನ್ನಿಂದಲೇ ಎಲ್ಲವೂ ಇರುವುದು. ಅವನ ಇರವು ಅಳಿವು ಶ್ರೀಮಂತಿಕೆ ಯಾವುದುಂಟು ಅದೆಲ್ಲವೂ ನನ್ನಿಂದ ಹೇಳಿದರೆ ಸಾಕು. ಅದಕ್ಕೆ ಪ್ರವರ್ತತೆ ಅಂದ ದೇವರು, ಒಂದೇ ಲೆಕ್ಕ ಇಲ್ಲ, ವ್ಯತ್ಯಾಸ ಇದೆ. ಪ್ರಭವ ಅಂದ, ಭವ ಅಲ್ಲಿಲ್ಲ, ಹುಟ್ಟು ಅದು ವ್ಯತ್ಯಾಸ ಇದೆ. ಒಬ್ಬ ಶ್ರೀಮಂತನ ಮನೆಯಲ್ಲಿ ಹುಡ್ತಾನೆ, ಇನ್ನೊಬ್ಬ ಬಡವನಾಗಿ ಹುಡ್ತಾನೆ, ಒಬ್ಬ ಹುಟ್ಟು ದರಿದ್ರನಾಗಿರ್ತಾನೆ ಅಥವಾ ಒಂದು ಹುಟ್ಟು ಮೇಧಾವಿಯಾಗಿರ್ತಾನೆ, ಯಾವುದೋ ಯಾವುದೋ ರೀತಿ. ಅದೆಲ್ಲ ಭಗವಂತ ಅವನವನ ಯೋಗ್ಯತೆಯಂತೆ, ಜೀವನ ಯೋಗ್ಯತೆಯಂತೆ ಭಗವಂತನಿಂದ ಸೃಷ್ಟಿಯಾಗತ್ತೆ. ಜೀವನ ಸಾಧನೆಗೆ ಬೇಕಾದ ಹಾಗೆ ಭಗವಂತನಿಂದ ಎಲ್ಲವೂ ನೀಡಲ್ಪಡ್ತದೆ. ಮತ್ತ ಸರ್ವಂ ಪ್ರವರ್ತದೆ ಎನ್ನುವಲ್ಲಿ ಪ್ರಕರ್ಷೇಣ, ಅದು ವಿಚಿತ್ರವಾಗಿ ಯಾವ ರೀತಿಯಲ್ಲಿ ಯಾರ ಯೋಗ್ಯತೆ ಉಂಟ ಹಾಗೆ ಎಲ್ಲವನ್ನು ಕೊಡುವುದು ನಾನೇ ಅಂದ. ಅನಂತಾನಂತ ಜೀವರಾಶಿಗಳಿಗೆ ಭಗವಂತನಿಂದ ಪ್ರತಿ ಕ್ಷಣವೂ ಆಗುವ ವ್ಯವಸ್ಥೆಯನ್ನು ಅದು ಅಂತರ್ಯಾಮಿತನದಲ್ಲಿ ಸ್ಪಷ್ಟವಾಗಿ ಉಳಿಸ್ತಾರೆ. ಹೀಗೆ ಇತಿ ಮತ್ವ ಮಾಂಭಜಂತೆ, ಹೀಗೆ ಎಲ್ಲವೂ ಭಗವಂತನಿಂದ ಆಗುತ್ತದೆ ಎನ್ನುವುದನ್ನೇ ಅವರ ಉಪಾಸನೆಯಲ್ಲಿ ಇಟ್ಕೊಳ್ತಾರೆ. ಪ್ರತಿಯೊಂದಕ್ಕೆ ಇನ್ನೊಬ್ಬರು ಬೇಕು ಹೇಳುವುದಿಲ್ಲ ಅವರು, ಸರ್ವಂ. ಅದಕ್ಕೆ ಕೃಷ್ಣ ಹೇಳಿದ, ಯಾವುದೋ ಒಂದು ಆರೋಗ್ಯಕ್ಕೆ ಒಬ್ಬ ಸೂರ್ಯ ಉಪಾಸನೆ, ಆಯುಷ್ಯಕ್ಕೆ ಒಬ್ಬ ರುದ್ರೋಪಾಸನೆ, ಮತ್ತೆ ವಿಘ್ನ ಪರಿಹಾರಕ್ಕೆ ಒಬ್ಬ ಗಣಪತಿ ಉಪಾಸನೆ, ಹೀಗೆ ಒಬ್ಬೊಬ್ಬನನ್ನು ಇಟ್ಟುಕೊಂಡು ಸಮಸ್ತ ದೇವತಾಯತನ ಚಿಂತನೆ ಮಾಡುವುದು, ಎಲ್ಲರೂ ಬರಲಿ, ಸಪ್ತದೇವತೆಗಳು ಪಂಚದೇವತೆಗಳು ಇವರೆಲ್ಲವೂ ಇದ್ದಾರೆ, ಇಲ್ಲ ಅಂದ ದೇವರು. ಮತ್ತ ಸರ್ವಂ ಪ್ರವರ್ತದೆ ಅಂದ, ವಿಘ್ನ ಪರಿಹಾರವೂ ನನ್ನಿಂದಲೇ, ಆಯುಷ್ಯ ದಾನವೂ ನನ್ನಿಂದಲೇ, ಆರೋಗ್ಯದ ವ್ಯವಸ್ಥೆಯೂ ನನ್ನಿಂದಲೇ, ಸಂಪತ್ತು ನನ್ನಿಂದಲೇ ಅಂದ ದೇವರು, ಎಲ್ಲವೂ ನಾನೇ ಅಂದ. ಆದ್ರಿಂದ ಇತಿ ಮತ್ವ ಭಜಂತೆ ಮಾಂ ಅಂದ, ನನ್ನ ಪರಿವಾರವನ್ನು, ನನ್ನವರನ್ನು, ನನ್ನ ಮಕ್ಕಳನ್ನು, ನನ್ನ ಸಂತಾನವನ್ನಲ್ಲ, ನನ್ನನ್ನೇ, ಎಲ್ಲದಕ್ಕೂ ನನ್ನನ್ನು. ಅವರಿಗೆ ಅಷ್ಟು ಅಭಿಪ್ರಾಯ ಚೆನ್ನಾಗಿ ಬಂದಿದೆ ಅಂದ. ಅಂಥವರು ಬುಧಾ, ಉಳಿದವರು ಅಬುಧಾ. ಅವರಿಗೆ ನನ್ನಿಂದ ಆಗುವುದು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನ ಪರಿವಾರದವರು ಕೆಲವರೆಲ್ಲ ಸಹಾಯಕರು ತಿಳ್ಕೊಳ್ತಾನೆ. ರಾಜನಿಗೆ ಸಹಾಯಕರು ಹೌದು. ರಾಜದೃಷ್ಟಾಂತದಲ್ಲಿ ನಾವು ರಾಜನನ್ನು ಇಟ್ಟುಕೊಂಡ್ರೆ ಅನೇಕ ಮಂತ್ರಿಗಳಿದ್ದರೆ ಅವರೆಲ್ಲ ಸಹಾಯಕರು ಹೌದು, ರಾಜನಿಂದ ನಿಯಂತ್ರಿಗಳು ಹೌದು. ರಾಜ ನಿಯಮನ ಮಾಡ್ತಾನೆ, ಆದರೂ
ರಾಜನಿಗೆ ಅವರ ಸಹಾಯ ಬೇಕು, ಇಲ್ಲಾದ್ರೂ ಆಗುವುದಿಲ್ಲ. ಅವರ ಸಹಾಯದಿಂದ ರಾಜನು ಅಭಿವೃದ್ಧನಾಗ್ತಾನೆ, ರಾಜನಿಂದಾಗಿ ಅವರು ಸಹ ದೊಡ್ಡವರಾಗ್ತಾರೆ. ಆದರೆ ಭಗವಂತನಿಗೆ ಹಾಗಿಲ್ಲ, ಪರಿವಾರದವರು ಏನು ಮಾಡುವುದಿಲ್ಲ, ಪರಿವಾರದವರನ್ನು ನಿಯಮಿಸುವುದು ದೇವರೇ. ಅದಕ್ಕೆ ಮತ್ತ ಸರ್ವಂ ಪ್ರವರ್ತದೆ ಅಂದ. ಸಮಸ್ತ ಲೋಕವೂ ಸಹ, ಇಡೀ ಜೀವ ಸಮುದಾಯವು ಜಡ ಸೇರಿ ಪ್ರಪಂಚವು ನನ್ನಿಂದ ಇದೆ ಅನ್ನುವುದನ್ನು ಚೆನ್ನಾಗಿ ಅರಿತವರು ಬುಧರು. ಅವರಿಗೆ ನನ್ನ ಭಾವ ಗೊತ್ತಿದೆ, ನನ್ನ ವ್ಯವಸ್ಥೆ ಗೊತ್ತಿದೆ ಅಂದ. ನನ್ನ ಪ್ರಭಾವ, ನನ್ನ ಶಕ್ತಿ, ನನ್ನ ವಿಭವ, ನಾನು ಎಲ್ಲ ಕಡೆಯಲ್ಲಿ ನಿಂತ ಕತೆ ಅವರಿಗೆ ಅರ್ಥ ಆಗಿದೆ ಅಂದ. ಬಹುಬಗೆಯ ನನ್ನ ನಿಯಂತ್ರಣ ಶಕ್ತಿಗೋಸ್ಕರ ನಾನಿರುವ ಬಹುಬಗೆ ಅವರಿಗೆ ಅರ್ಥ ಆಗಿದೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿ ಅದರೊಟ್ಟಿಗಿದ್ದಾರೆ, ಅವರು ಅದರ ಅನ್ವಯವನ್ನು ಸಾಧನೆ ಮಾಡಿಕೊಂಡಿದ್ದಾರೆ, ಅದರಿಂದ ಒಟ್ಟಿದ್ದಾರೆ ಅಂತ ಅರ್ಥ. ನಾವಿವತ್ತು ದೇವರು ಎಲ್ಲೋ ಇದ್ದಾರೆ, ನಾವೆಲ್ಲೋ ಇದ್ದೇವೆ, ಹಾಗಿದ್ದೇವೆ ನಾವು. ಭಗವಂತನಿಗೆ ನಮಗೂ ಯಾವುದೇ ರೀತಿಯಾದ ಸಮೀಕರಣ ಇಲ್ಲ. ದೇವರ ಎಚ್ಚರ ಆಗ್ತದೆ ಯಾವುದೋ ಒಂದು ಅರೆಗಳಿಗೆಯಲ್ಲಿ, ಬಲಾತ್ಕಾರದಲ್ಲಿ ಆದಂತೆ ಎಚ್ಚರ ಆದಂತೆ, ಅದು ಎಲ್ಲ ಒಟ್ಟಿಗೆ ಗಜಿಬಿಜಿ ಗೋಜಲು ಗೊಂದಲ. ಆದ್ದರಿಂದ ಬುಧ ಹಾಗೆ ಅಲ್ಲ, ಬಹಳ ಎಚ್ಚರದಿಂದ ಭಗವಂತನ ಎಚ್ಚರ ಆಗುವುದಲ್ಲ, ಎಲ್ಲೂ ಅಚಾನಕವಾಗಿ ಕೆಲವೊಮ್ಮೆ ಎಲ್ಲರೊಟ್ಟಿಗೆ, ಇದು ಸರಿಯಾಗಲಿಲ್ಲ ಅಂದ ದೇವರು. ಅದರಿಂದ ನನ್ನನ್ನು ಉಪಾಸನೆ ಮಾಡುವವರು ತಾತ್ವಿಕರಾಗಿದ್ದಾರೆ. ಭಜಂತೆ ಮಾಂ ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಭಜ ಸೇವಾಯಾಮ್ ಅಂತ. ದೇವರ ಭಜನೆ ಅಂದರೆ, ನಾನು ಮೊನ್ನೆ ಹೇಳಿದ್ದೇನೆ, ಭಜನೆ ಮಾಡುವುದು ಅಂದರೆ ಆಯಿತು, ಭಜನೆ ಮಾಡೋ ನಿರಂತರ ಭಜನೆ ಮಾಡೋ ಅದನ್ನೇ ಭಜನೆ ಮಾಡೋದು ಅಂದರೆ ಅಲ್ಲ. ಅದಕ್ಕೆ ಮಾಮ್ ಹೇಳಿದ, ನನ್ನನ್ನೇ ಸೇವೆ ಮಾಡೋದು, ಉಪಾಸನೆ ಮಾಡೋದು. ಇಲ್ಲಿ ಭಜನೆ ಅಂದರೆ ತಾಳ ತಟ್ಟುವುದು, ಹಾಡು ಹಾಡುವುದು, ಅಲ್ಲಿಗೆ ಮುಗಿದೋದು. ಒಂದು ದಿನದಲ್ಲಿ ಅರ್ಧ ಗಂಟೆ ಅವರು ಹೇಳ್ತಾರೆ, ಮತ್ತೆ ಹೇಳುವವರು ಹೇಳ್ತಾರೆ. ಭಜನೆಯ ಕೊನೆಯ ದಿನ ಮಂಗಳಕ್ಕೆ ಬಂದಾಗ ಹೇಳ್ತಾರೆ ಮೇಲೆ ಕೂತವರು, ನೀವು ಒಳ್ಳೆ ರೀತಿಯಿಂದ ದಿನಕ್ಕೊಂದು ಗಂಟೆ ಭಜನೆ ಮಾಡಿದರೆ ಸಾಕು ಸಾಕು ಅಂತಾರೆ ಅವರು. ಆರೋಗ್ಯಕ್ಕೆ ಕ್ಷೇಮ ಆಗ್ತದೆ, ಒಳ್ಳೆ ಮನಸ್ಸು ಪಕ್ವ ಆಗ್ತದೆ. ಸೀದಾ ಅವರು ನಮ್ಮನ್ನು ರಾಕೆಟಲ್ಲಿ ದೇವರಲ್ಲಿಗೆ ಕಳಿಸಿದಾಗೆ ಮಾತಾಡ್ತಾರೆ, ಇವರಿಗೂ ಭಾರಿ ಖುಷಿ ಆಗುತ್ತೆ, ಅದನ್ನೇ ಮುಂದುವರಿಸ್ತಾರೆ. ಆದರೆ ವಾಸ್ತವವಾಗಿ ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಭಜ ಸೇವಾಯಾಮದಾತು ದೇವರ ಉಪಾಸನೆ ಅಂತ ಹೇಳಿ ಹಾಡಿಗೂ, ಇಲ್ಲಿ ಕೃಷ್ಣ ಹೇಳಿದ ಭಜನೆಗೂ ಏನು ಸಂಬಂಧ ಇಲ್ಲ, ಅದು ಏನೂ ಅಲ್ಲ ಅಂತಾನೆ. ಆದ್ದರಿಂದ ಕೃಷ್ಣ ಗೀತೆಯಲ್ಲಿ ಭಜನೆ ಮಾಡಲಿಕ್ಕೆ ಹೇಳಿದ್ದಾನೆ. ಆದ್ದರಿಂದ ನಾವು ದಿನ ಭಜನೆ ಮಾಡೋದು ಹೇಳಲಿಕ್ಕೆ ಹೋಗಬೇಡಿ, ಆಗುವುದಿಲ್ಲ. ಭಜನೆ ಇಲ್ಲದಿದ್ದರೂ ನಡೀತದೆ ದೇವರ ಸೇವೆ, ಸೇವೆಯ ಒಂದು ಎಲ್ಲಿಯೋ ಒಂದು ಮೂಲೆಯಲ್ಲಿ ಸೇರಬಹುದಷ್ಟೆ. ಅದನ್ನು ಇಲ್ಲಿ ವಾಸ್ತವವಾಗಿ ಕೃಷ್ಣ ಹೇಳಿದ ಭಜಂತೆ ಅಂದರೆ ಭಜ ಸೇವಾಯ ಅಂತ, ನನ್ನ ಉಪಾಸನೆ ಮಾಡುವ ಕ್ರಮವನ್ನು ಹೇಳಿ ನನ್ನನ್ನು ಸೇವೆ ಮಾಡುತ್ತಾರವರು ಅಂತ. ಹೇಗೆ ಶ್ರವಣಂ ಮನನಂ ಎಲ್ಲ ಹೇಳಿಕೊಂಡ್ರು ಅವರು, ಸ್ಮರಣಂ ಪಾದಸೇವನಂ ಅಂತ ಅಲ್ಲಿ ಪಾದಸೇವನ ಶಬ್ದದಲ್ಲಿ ತಂದದ್ದು. ಭಗವಂತನ ರೂಪಗಳ ಸೇವನೆ, ಪಾದ ಅಂದರೆ ಭಗವಂತನ ರೂಪಗಳು. ಭಗವಂತನನ್ನು ತಿಳಿದವರ ಪಾದ ಸೇವೆ ಮಾಡೋದು ಗುರುಪಸತ್ಯದ ವಿಷಯ ಬೇರೆ. ಆದರೆ ಪ್ರಮುಖ ಭಕ್ತಿ ವಿಷಯದಲ್ಲಿ ಭಾವ ಸಮನ್ವಿತ ಅಂದದ್ರಿಂದ ಭಕ್ತರು ಏನು ಮಾಡ್ತಾರೆ ಅಂದರೆ, ಭಕ್ತರು ಭಕ್ತರ ಸೇವೆ ಮಾಡ್ತಾರೆ ಸರಿ, ಅದಕ್ಕೆ ಹೆಚ್ಚಿನ ಭಗವಂತನ ರೂಪಗಳ ಸೇವೆ ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕೃಷ್ಣ ಭಜಂತೆ ಮಾಂ ಬುಧಾಹ. ಅದರಿಂದ ಜ್ಞಾನ ಬೇಕು, ಭಕ್ತಿ ಬೇಕು, ಎರಡಿಟ್ಕೊಂಡು ಭಗವಂತನ ಸೇವೆಯಲ್ಲಿ, ವಿಶೇಷವಾಗಿ ದೇವರ ಉಪಾಸನೆಯಲ್ಲಿ ಜ್ಞಾನವೂ ಪ್ರಧಾನ, ಭಕ್ತಿಯೂ ಪ್ರಧಾನ. ಅದು ಎರಡು ಇಲ್ಲದಿದ್ದರೆ ಆಗುವುದಿಲ್ಲ. ಭಕ್ತಿ ಮತ್ತು ಜ್ಞಾನಕ್ಕೆ ಬಹಳ ದೂರವಾದ ಏನು ಬೇಡ, ತಿಳುವಳಿಕೆ ಇಲ್ಲದಿದ್ದರೂ ತೊಂದರೆ ಇಲ್ಲ, ಭಕ್ತಿ ಇದ್ದರೆ ಸಾಕು, ಭಕ್ತಿ ಬರುವುದೇ ಇಲ್ಲ ಅಷ್ಟು ತಿಳ್ಕೊಳ್ಳಿ. ಜ್ಞಾನವಿಲ್ಲದೆ ಪ್ರೀತಿ ಮೂಡುವುದಿಲ್ಲ, ವಿಶ್ವಾಸ ಬರುವುದಿಲ್ಲ. ಸಂತೆಯಲ್ಲಿ ನಾವು ಒಟ್ಟಿಗೆ ಹಾರಿಕೊಂಡು ದೂಡಿಕೊಂಡು ಹೋಗ್ತಾ ಇರಬಹುದು, ಇರ್ತೇವೆ, ಎಲ್ಲಿಯೋ ಜಾತ್ರೆಯಲ್ಲಿ ಇಟ್ಟುಕೊಳ್ಳುವ. ಆದರೆ ಯಾರೋ ಒಬ್ಬ ಹೇಳುತ್ತಾನೆ, ಇವರು ಇಂಥವರು ಅಂತ, ಇವರು ಬನ್ನಂಜಿಯವರು ಅಂತ. ಆಗ ನಾವು ಮೈಕೇಲ ಮೇಲೆ ಬಿದ್ಕಾ ಇದ್ದರೆ ದೂರ ಬರ್ತೇವೆ, ಹೌದಾ ಅವರಾ, ಗೊತ್ತೇ ಇರಲಿಲ್ಲ ಅಂತ. ಅಂದರೆ ಗೊತ್ತು ಆದಾಗ ಗೌರವ ಮೂಡುವುದು ಹೆಚ್ಚು, ಗೊತ್ತಿಲ್ಲದಿದ್ದಾಗ ಹೇಗೋ ಇರ್ತೇವೆ. ಅಮ್ಮ ಹೇಳ್ತಾಳೆ, ಇದು ಅಪ್ಪ ಅಂತ. ಅಪ್ಪ ಅಂದರೆ ಏನು ಅಂತ ಸಂಗತಿ ಗೊತ್ತಾದಾಗ ಅಪ್ಪ ಎನ್ನತಕ್ಕ ಗೌರವ ಬರ್ತದೆ. ಇಲ್ಲಾದರೆ ಅಪ್ಪ ಆದರೂ ಒಂದೇ, ಒಡೆ ಆದರೂ ಒಂದೇ, ನಮಗೆ ಅಂತ ಗೊತ್ತು. ಅಪ್ಪ ಅಂದರೆ ಏನು ಗೊತ್ತಿಲ್ಲದಿದ್ದರೆ, ಅದರ ಗೌರವ ತನ ಗೊತ್ತಿಲ್ಲದಿದ್ದರೆ ಏನು ಅರ್ಥ ಆಗುತ್ತೆ ಮಗುವಿಗೆ ಹೇಳುವಾಗ? ಇದು ಅಪ್ಪ, ಇದು ಅಜ್ಜ, ಇದು ಗುರುಗಳು, ಇದು ತಾಯಿ, ಇದು ಚಿಕ್ಕ, ಎಂತ ಗೊತ್ತಾಗುತ್ತೆ? ಏನು ಗೊತ್ತಾಗುವುದಿಲ್ಲ. ಆ ಅರ್ಥ ವಿಷಯ ಗೊತ್ತಾದಾಗ ನಮಗೆ ಅಪ್ಪ ಬೇರೆ, ಒಡೆ ಬೇರೆ, ಎಲ್ಲ ಗೊತ್ತಾಗುವುದು. ಹೀಗೆ ವಾಸ್ತವವಾಗಿ ಕೃಷ್ಣ ಹೇಳ್ತಾನೆ, ಬುಧಾಹ ಮತ್ತು ಭಾವ ಸಮನ್ವಿತ. ಆ ಬುದ್ಧಿಮಂತರು ಭಾವದಿಂದ ತುಂಬಿದಾಗ ಮಾತ್ರ ಭಕ್ತಿ ಮತ್ತು ಜ್ಞಾನವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೋಗಬೇಡಿ, ಅದು ಪ್ರತ್ಯೇಕ ಇರುವುದಿಲ್ಲ, ಇರಲಿಕ್ಕೆ ಆಗುವುದಿಲ್ಲ ಅಂತ. ಗೀತೆಯ ಸಿದ್ಧಾಂತದಲ್ಲಿಯೇ ಜ್ಞಾನ ಬೇರೆ, ಕರ್ಮ ಬೇರೆ ಆಗಲಿಲ್ಲ, ಭಕ್ತಿ ಬೇರೆ ಆಗುವುದಿಲ್ಲ ಎನ್ನುವುದು ಎಷ್ಟೋ ಜನ ಗುರುತಿಸಿಕೊಂಡಿದ್ದಾರೆ, ಪಾಶ್ಚಾತ್ಯರು ಇಲ್ಲಿಯವರು ಸಹ. ಖಂಡಿತವಾಗಿಯೂ ಗೀತೆಯ ಸಿದ್ಧಾಂತದಲ್ಲಿ ಕೇವಲ ಭಕ್ತಿ ಎನ್ನುವುದು ಇಲ್ಲ. ಜ್ಞಾನಕ್ಕೆ ಕೃಷ್ಣ ಕೊಟ್ಟ ಒತ್ತು ಇನ್ನೆಲ್ಲಿಯೂ ಕೊಟ್ಟಿಲ್ಲ ಎನ್ನುವುದನ್ನು ಎಲ್ಲಿಯೂ ಎಲ್ಲರೂ ಒಪ್ತಾರೆ. ಕೃಷ್ಣನೇ ಹೇಳಿದ್ದು, ನಾನು ಜ್ಞಾನದಿಂದ ಮಾತ್ರವೇ ಸಿಗ್ತೇನೆ, ಜ್ಞಾನೇನೈವ ಪರಂಪದಂ ಯಾತಿ, ಇನ್ಯಾವುದರಿಂದಲೂ ಪರಮಪದವನ್ನು ಮೋಕ್ಷವನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಅನ್ನುವ ಸಿದ್ಧಾಂತವನ್ನು ಮತ್ತೆ ಇಲ್ಲಿ, ಸಾಧನೆಯ ಸಿದ್ಧಾಂತವನ್ನು ಕೃಷ್ಣ ಇಲ್ಲಿ
ಸೂಕ್ಷ್ಮವಾಗಿ ಪರಿಚಯಿಸ್ತಾನೆ. ತ್ರಿಕೃಷ್ಣಾರ್ಪಣಮಸ್ತಾನೆ 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 ತ್ರಿಕೃಷ್ಣಾರ್ಪಣಮಸ್ತಾನೆ.